ಮಕ್ಕಳಾದೆಮ್ಮನು ಅಕ್ಕರಯಿಂ ಸಲಹಿ ನಕ್ಕು ನಗಿಸಿದ ನಮ್ಮ ತಾಯಿ ತಂದೆ ಚಿಕ್ಕ ಕಾಣಿಕೆಯಿದನು ಭಕ್ತಿಯು ದರ್ಪಿಸುವೆವು ಚೊಕ್ಕ ಮನಸ್ಸಿನ ನಿಮ್ಮ ನೆನಪಿಗೆ ಹಿಂದೆ ನಾನು ನೀನು ಇದೇ ಜೀವನದಲ್ಲಿ ಒಬ್ಬರನ್ನೊಬ್ಬರು ನೋಡಿದ್ದು ಪ್ರೀತಿಸಿದ್ದು. ಏನ್ರಿ ಇದು, ಈ ವಯಸ್ಸನ್ನು ಈ ಚಪ್ಪಲ ಪಡ್ತೀರಾ? ಕಾಮು ಶೃಂಗಾರಕ್ಕೆ ವಯಸ್ ಮುಖ್ಯ ಅಲ್ಲ ಕಣೆ, ಮನಸ್ ಮುಖ್ಯ ನೋಡು. ಸತ್ಯವಾಗ್ಲೂ ಹೇಳ್ತೀನಿ, ರಮಧರ್ಮನಾಯನೇ ಬಂದು ಕುತ್ತಿಗೆ ಪಾಶ ಹಾಕಿ ಹೇಳ್ಕೊಂಡು ಹೋಗಿ ಬಂದ್ರು ಕೂಡ ಆ ಪಾಶ ಕಿತ್ತು ಅಷ್ಟು ಬಿಟ್ಟು ನಿಂಗೆ ತಾಗೆ ಎದ್ಬಿಡ್ತೀನಿ ಕಣೆ. ಕಾಮು ನೀ ನಕ್ರೆ ಮಲ್ಲಿಗೆ ಹೂ ಅರಳಾಗಿರುತ್ತೆ. ಸುಮ್ಮನೆ ಯಾರಾದ್ರೂ ನೋಡಿ ನಕ್ ಬಿಟ್ಟಾರು. ಸರಿ, ಮಗುನ ಬೆಳಿಗ್ಗೆಯಿಂದ ಒಂದೇ ಸಮಯ ಎತ್ಕೊಂಡಿದ್ಯಲ್ಲ, ಸ್ವಲ್ಪ ಕೆಳಗಿಳಿಸು, ಓಡಾಡ್ಲಿ. ಸರಿ ಸರಿ, ಮಗು ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಟ್ರೆ? ತಪ್ಪಿಸ್ಕೊಳ್ಳೋದು ಇಲ್ಲ, ಏನೂ ಆಗೋದಿಲ್ಲ. ಬೆಳಿಗ್ಗೆಯಿಂದ ನೀನೇ ಎತ್ಕೊಂಡಿದ್ರೆ ನಿನ್ ಸೊಂಟ ತಾನೇ ಏನಾಗ್ಬೇಕು? ಏನೂ ಆಗಲ್ಲ. ಬಳ್ಳಿಗೆ ಕಾಯಿ ಭಾರ್ವೆ ಅಂತ 10 ವರ್ಷ ತಪಸ್ ಮಾಡಿ ಹೆತ್ತಿರೋ ಕಂದಮ್ಮ ಇದು. ನಾನ್ ಎತ್ಕೋತೀನಿ, ನೀವು ನಡಿ. ಸರಿ ಸರಿ ನಡಿ. ಡಾರ್ಲಿಂಗ್, ಡಾರ್ಲಿಂಗ್, ಈ ಪ್ರೀತಿ ಅನ್ನೋದೊಂದು ಇಲ್ದೆ ಹೋಗಿದ್ರೆ ಜೀವನ ಅನ್ನೋದೊಂದು ಕಾಗದದ ಹೂ ಆಗ್ತಿತ್ತಲ್ಲ. ರವಿ, ಈ ಪ್ರೀತಿ ಅನ್ನೋದು ಯಾವಾಗ್ಲೂ ಹೇಗೆ ಇರುತ್ತಾ? ಅನುಮಾನ ಪಡ್ಬೇಡ ರಾಧ, ನಮ್ಮಿಬ್ಬರದು ಎರಡು ದೇಹ ಒಂದೇ ಪ್ರಾಣ, 4 ಕಣ್ಣುಗಳು ಒಂದೇ ನೋಟ. ಲೈ ಬಾಗ್ಲತ್ತ ಮೇಲೆ ಎತ್ತ. ಸಿಂಹ ತಪ್ಪಿಸ್ಕೊಂಡ್ಬಿಡ್ತೀನಿ.
ಮತ್ತೆ ಸಿಂಹ ತಪ್ಪಿಸ್ಕೊಂಡೈತ. ಸ್ವಲ್ಪ ಎದ್ದೇಳು, ಮಗು ಡ್ರೆಸ್ ಮಾಡ್ಬೇಕು. ಇದು ಪ್ರಾಣಿಗಳ ಆಸ್ಪತ್ರೆ, ಮನುಷ್ಯರದಲ್ಲ. ಅವ್ರಿಗೆ ಕರ್ಕೊಂಡು ಹೋಗ್ರಿ. ಝೂನಲ್ಲಿ ಯಾರಿಗಾದ್ರೂ ಗಾಯ ಆದ್ರೆ ಫಸ್ಟ್ ಏಡ್ ಮಾಡೋದಿಲ್ವಾ? ಏನ್ರಿ, ಒಳ್ಳೆ ಆಫೀಸರ್ ಕ್ವಶನ್ ಮಾಡ್ದಂಗ್ ಮಾಡ್ತಾರ? ನಾನ್ ಆಫೀಸರೇ. ಯಾವ ಆಫೀಸರ್ ರೀ? ಇಲ್ಲಿಗೆ ಹೊಸ್ದಾಗ್ ಬಂದಿರೋ ಕ್ಯೂರೇಟರ್ ವಿಜಯ್ ಕುಮಾರ್. ಸರಿ ಸರಿ ಎದ್ದೇಳು, ಬೇಗ ಆ ಮಗು ಡ್ರೆಸ್ ಮಾಡು. ಏ ಜೇಮ್ಸ್, ಹೊಸ ಸಾಹೇಬ ಡ್ಯೂಟಿ ಮೇಲೆ ಬಂದಿದ್ದಾನೆ, ನೀನ್ ಬೇಗ ಜಾಗ ಕಲೆ ಮಾಡು. ಸಿಂಹ ಸಿಂಹ ಅವ್ನು ಹಿಡ್ಕೊಂಡ, ನೀನ್ ಬೇಗ ಜಾಗ ಕಲೆ. ಓನು, ನಾನ್ ನೋಡ್ಕೊಳ್ತೀನಿ. ನಾಳೆ ಲಾರಿ ನಂಬರ್ ಗೊತ್ತಾದ್ರೆ ಎಲ್ಲ ಪಚೀತಿ ಆಗುತ್ತೆ, ನೀನ್ ಜಾಗ ಕಲೆ ಮಾಡು. ನನ್ನ ಯಜಮಾನ್ರು ಎಲ್ಲಿಗೆ ಹೋದ್ರು ಏನು, ಅವ್ರಿಗೆ ವಯಸ್ಸಾಗಿದೆ, ಎಲ್ ಬಿದ್ರು ಏನು? ಏ ಕಾಮಾಕ್ಷಿ, ಇಲ್ಲಿದ್ದೀನಿ. ಎಲ್ಲಿದೀಯ? ಇಲ್ಲೇ ಇದ್ದೀನಿ, ಬನ್ನಿ. ಹ್ಮ್ ಹ್ಮ್, ಅಲ್ಲೇ ಇರು. ಬಂದೆ ಬಂದೆ. ಓ, ಇಲ್ಲಿದ್ಯಾ? ಚೆನ್ನಾಗಿದ್ಯಾ? ನೀವ್ ಚೆನ್ನಾಗಿದ್ದೀರಾ? ನನಗೇನೆ ಚೆನ್ನಾಗಿದ್ದೀನಿ. ಹುಡುಕಿ ಹುಡುಕಿ ಸಾಕಾ ಹೋಯ್ತು ನನಗೆ. ನಾನು ಅಷ್ಟೇ, ಎಲ್ ಬಿದ್ರು ಏನು, ಹೆಚ್ಚು ವಯಸ್ಸಾದವ್ರು ಅಂತ. ಯಾರಿಗೆ ವಯಸ್ಸಾಗಿರೋದು? ನನಗೆ ಇನ್ನೂ ಚಿಕ್ಕ ವಯಸ್ಸು ಕಣೆ. ನಿನಗೇನು ವಯಸ್ಸಾಗಿರ್ತೇನೋ? ಇಬ್ರಿಗೂ ಆಗಿದೆ, ಬನ್ನಿ ಹೋಗೋಣ. ಜನರಿಗೆ ಹೇಳ್ಬೇಡ, ನಾವಿನ್ನು ಅವನು ಹೋಗೋ ಬೇಕಾಗ್ತಿದೆ. ನಡಿ ಹೋಗೋಣ ಮನೆಗೆ. ಅಯ್ಯೋ ಅಪ್ಪ, ಅಮ್ಮ, ಮಗು ಮಗು ಕಂತಿಲ್ವೇ, ಮಗು ಕಂತಿಲ್ವೇ? ಶಾಂತ ಇಲ್ಲೋದು, ನನ್ನ ಮಗು ಎಲ್ಲೋಯ್ತು. ಏನು ಅಂದ್ರೆ? ಓ, ನೀನ್ ಇಲ್ಲೇ ಇದೆಯಾ? ಸದ್ಯ ಸಿಕ್ಕಿದ್ಯಲ್ಲ ಅಪ್ಪ, ನೀವು ನಂಗೆ ಸಿಕ್ಕಿದ್ರಲ್ಲ ಅಪ್ಪ. ಮಗು ಎಲ್ಲಿ? ಮಗು ಎಲ್ರಿ? ಅಯ್ಯೋ, ನಿನ್ನ ಹತ್ರ ಇದ್ದಲ್ಲ. ಅಯ್ಯೋ, ನಿಮ್ಮ ಹತ್ರ ಇದ್ದು ಅಂತ ನಾ ತಿಳ್ಕೊಂಡೆ. ಅಯ್ಯೋ, ನಾನು ಹಾಗೆ ಅನ್ಕೊಂಡಿದ್ದಲ್ಲ. ಅಯ್ಯೋ, ನನ್ ಮಗು ಎಲ್ಲ ಹೋಯ್ತು. ಯಾರ್ದಿ ಮಗು? ಶೋಭಾ, ನಂದೇ ಮಗು. ಶೋಭಾ ಎಲ್ಲ ಹೋಗಿದ್ದೆ ಬುಡ್ಡಿ. ಏನಿದು ಬಿಟ್ಟು ಗಾಬರಿ ಆಗ್ಬಿಡಿ, ಸ್ವಲ್ಪ ಏಟಾಗಿದೆ ಅಷ್ಟೇ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ನೋಡಿ, ಎಲ್ರು ಧೈರ್ಯವಾಗಿ ಸು ನೋಡಿ, ಸಿಂಹನ ಹಿಡಿದಿದ್ದಾಯ್ತು. ಥ್ಯಾಂಕ್ ಯು ಸರ್. ರಾಧಾ, ಎಲ್ಲ ಹೊಟ್ಟಾಗಿದ್ದೆ? ಸಿಂಹ ಅಂದ ತಕ್ಷಣ ಪ್ರಾಣ ಭಯ. ನಂಜ, ಸಿಂಹದ ಮನೆ ಬೀಗದ ಕೈ ಇದ್ದಿದ್ ನಿನ್ನ ಹತ್ರ. ಯಾತಕ್ಕೋಸ್ಕರ ಬೀಗ ತೆಗೆದೆ, ಯಾರಿಗೋಸ್ಕರ ಬೀಗ ತೆಗೆದೆ ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಪೊಲೀಸ್ ಒಪ್ಪಿಸ್ಬೇಕಾಗುತ್ತೆ. ನನಗೇನು ಗೊತ್ತಿಲ್ಲ ಸಾಹೇಬ್ರೆ, ನನ್ನ ಹತ್ರ ಇದ್ದ ಬೀದಿಕೆಯನ್ನು ಯಾರೋ ಕೊದ್ ಬಿಟ್ಟಿದ್ದಾರೆ. ಶರಪ್, ನಿಜ ಹೇಳು. ಮಿಸ್ಟರ್ ವಿಜಯ್ ಕುಮಾರ್, ನಿಮ್ಗೆಲ್ಲ ಹೆದರಲ್ಲ ಅವರು. ಇವ್ರನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ ತಾವಾಗೆ ಬೈಬಿಡ್ತಾರೆ. ಕಾನ್ಸ್ಟೇಬಲ್ ಟೇಕ್ ಹಿಮ್. ಮುಂಡೇದೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋದನು. ಯಾರ ಕೈದನು ಸಿಗದೇ ಇದ್ದಿದ್ರೆ ಕಾಡೋ ಮೇಡೋ ಸೇರ್ಕೊಂಡು ಬೇಟಿ ಆಡಿ ಹೊಟ್ಟೆ ತುಂಬಾ ತಿನ್ಬೋದಾಗಿತ್ತು. ಇಲ್ಲಿ ಅರ್ಧ ಹೊಟ್ಟೆ ತಿಂದು ಸಾಯ್ಬೇಕು ಅಂದ್ರೆ ನಿನ್ನ ಹಣೆಯಲ್ಲಿ ಬರ್ದಿರ್ಬೇಕಾದ್ರೆ ಯಾರ ತಾನೇ ತಪ್ಪಿಸಕಾಯ್ತದೆ? ತಗ. ಇಲ್ಲಿಗೆ ಮೇಸ್ತ್ರಿ ನೀನೇ ತಾನೇ? ಹೌದು. ಇಷ್ಟೊತ್ತು ನೀನ್ ಸಿಂಹದ ಜೊತೆ ಮಾತಾಡ್ತಿದ್ದು ನಿಜನಾ? ಹೋಗಿ ಕಣಿ ಕೇಳಿ. ಆ ಸಿಂಹಕ್ಕೆ ಯಾಕೆ ಅರೆ ಹೊಟ್ಟೆ ಆಗ್ತಿದ್ಯಾ? ಸಿಂಹಕ್ಕೆ ಏನು, ಎಲ್ಲ ಪ್ರಾಣಿಗೂ ಅರೆ ಹೊಟ್ಟೆನೆ. ಕೊಟ್ಟಿದ್ದಿನ ಆಗ್ತೀನಿ. ಹಾಗಂತ ಯಾರು ಹೇಳಿದ್ದು? ಸ್ಟೋರ್ ಕೀಪರ್ ಇಂತಿಂಥ ಪ್ರಾಣಿಗೆ ಇಷ್ಟಿಷ್ಟೇ ಅಂತ ತೂಕ ಮಾಡಿ ಕೊಡ್ತಾನೆ. ಅವನೇನು ಈ ಝೂಗೆ ಯಜಮಾನ ಅನ್ಕೊಂಡ್ಬಿಟ್ಟಿದ್ದಾನ? ಸಾಹೇಬ್ರೆ, ನೀವು ಗಾಂಧೀಜಿ ಕೋತಿ ಇದ್ದಂಗೆ ಇರಬೇಕು. ನೋಡ್ಕೊಡ್ದು, ಕೇಳ್ಕೊಡ್ದು, ಮಾತಾಡ್ಕೊಡ್ದು. ಹಂಗೇನಾದರೂ ಮಾತಾಡ್ತು ಅಂದರೆ
ಮುಂದೊಂದು ತಿಂಗಳೊಳಗಾಗಿ ನಿಮ್ ಕೈ ಕಾಲು ಮುರ್ಸ್ಕೋತೀರ, ಇಲ್ಲ ನಿಮ್ ಸೀಟ್ಗೆ ಬೇರೆ ಸಾಹೇಬ ಬರ್ತಾನೆ. ಹೊಸ ಬಲಿ ಪಶು ಏನ್ರಿ ಬಟ್ರೆ ತಕರಾರಿ ತರಕಾರಿ ಏನ್ ತರ್ಲಿ? ಗೋರಿ ಕೈ ಕಾಲಿ ಫ್ರಾಡ್ ತಗೊಂಡ್ ಬನ್ನಿ, ಅದ್ ಸಿಕ್ಕದೆ ಹೋದ್ರೆ ಅಯ್ಯೋ ಸಿಗುತ್ತೆ ಹೋಗ್ರಿ. ರೀ ಬಟ್ರೆ ನಂಗೆ ಆಪಲ್ಲು ಸಪೋಟ ದ್ರಾಕ್ಷಿ, ಹಾ ಸೀಡ್ಲೆಸ್ ದ್ರಾಕ್ಷಿ ಎಲ್ಲ ತಗೊಂಡ್ಬನ್ನಿ. ಅಮ್ಮವ್ರೆ ಇವ್ರು ಹೇಳಿದ್ದೆಲ್ಲ ತರ್ಲೆ? ತರ್ಲೆ ಮಾಡ್ಬೇಡಿ ತನ್ನಿ. ಅಮ್ಮವ್ರೆ ನೋಡಿಮ್ಮ, ತರಕಾರಿ ಅಂತ ಹೇಳ್ತಿದ್ದಾಗ ಮನೆ ಬಾಗಿಲಿಗೆ ಬಂದ್ಬಿಡ್ತು. ಏನಯ್ಯಾ ಕಾಲಿ ಫ್ಲೋರ್ ಗೋರಿಕಾಯಿ ಇದೆಯೋ? ಎಲ್ಲ ಐತೆ. ಆಪಲ್ಲು ಅಮ್ಮ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟಪ್ಪ ಇದ್ರ ಬೆಲೆ ನೋಡು. ತಕರಾರು ಮಾಡದೇನೆ ಒಂದೇ ಬೆಲೆ ಹೇಳ್ಬೇಕು. ಇದು ಮಾರಾಟದಲ್ಲ, ರುಚಿ ನೋಡಿ ಒಳಮಡಿಕೊಳ್ಳಿ. ಯಾರ ಅಣ್ಣ ಕಳ್ಸಿದ್ನ? ಅಣ್ಣವ್ರಿಗೆ ಅಂತ ನಮ್ ಸಾಹೇಬ್ರು ಕಳ್ಸವ್ರೆ. ಯಾರಪ್ಪ ನಿಮ್ ಸಾಹೇಬ್ರು? ಝೂ ಸ್ಟೋರ್ ಕೀಪರ್ ಜಾನಿ ಅವರು. ಇದೆಲ್ಲ ಮಾಮೂಲಿ ಕಣ್ರವ ಲಂಚ ಕಣಿ. ಯಾರೇ ಹೊಸದಾಗ ಆಫೀಸರ್ ಬಂದ್ರುವೆ ನಮ್ ಸಾಹೇಬ್ರು ಸೇವೆ ಇವತ್ತೇ ಅಲ್ಲ ದಿನ ಬತ್ತದೆ. ಓಹೋ ಒಳಗ್ ಮುಡಿಕೊಳ್ಳಿ, ಇದನ್ ತಗೊಂಡು ಮೊದ್ಲು ಆಚೆ ನಡಿ. ಯಾಕ್ರವ ಈ ವಿಷಯ ನನ್ ಮಗನಿಗೆ ಗೊತ್ತಾದ್ರೆ ನೀನ್ ಕೆಲ್ಸನೇ ಕಳ್ಕೋಬೇಕಾಗುತ್ತೆ. ತಗೊಂಡ್ ನಡಿ ಆಚೆ. ಗಾಳಿ ಬಂದಾಗ ತೂರ್ಕೊಳ್ಳೋ ಅನುಭವ ನಿಮ್ಗಿನ್ನೂ ಸಾಲದು. ಇಂಥ ಅನುಭವ ನಮಗೆ ಬೇಕಾಗಿಲ್ಲ, ಹೋಗ್ತೇ ಇಲ್ವಾ? ಯಾಕೋ ಭೈರವ ನಾನು ಬಂದಾಯ್ತಲ್ಲ ಸುಮ್ಮನೆ ಇರು. ಭೈರವ ಯಾಕೋ ಗಲಾಟೆ ಮಾಡ್ತಿದ್ಯಾ? ಅಣ್ಣ ಆಗ್ಲೇ ಬಂದಾಯ್ತಾ, ಅದಕ್ಕೆ ಭೈರವ ಸಿಗ್ನಲ್ ಕೊಡ್ತಾ ಇದ್ದಿದ್ದು. ಸರಜಾ ಹುಲ್ಲೆಲ್ಲ ಯಾಕೆ ಚಲಪಿಲಿ ಆಗ್ಬಿಟ್ಟಿದೆ? ಇದಾರಲ್ಲ ನಮ್ಮ ಭಟ್ರು. ಓಹೋ ನಮ್ ಭಟ್ರಿಗೇನಪ್ಪ ಸಡನ್ ಆಗಿ ಭೈರವನ ಮೇಲೆ ಪ್ರೀತಿ? ಅವ್ರಿಗೆಲ್ಲೋ ಕುದುರೆ ಮೇಲೆ ಕುತ್ಕೊಂಡು ವರ್ಪು ಜಗ ಕಾಣಿಸ್ಬಿದ್ದಿರ್ಬೇಕು ಅಂತ ಕಾಣಿಸುತ್ತೆ. ಲೇ ಕರೀಂ ಸಾಬ್, ನಿಮ್ ಕಾಂಟ್ರಾಕ್ಟ್ ದಾರನಿಗೆ ಹೇಳು ಇನ್ ಎರಡ್ ದಿವಸ ಮಟನ್ ಕಳ್ಸ್ಕೊಡೋದ್ ಬೇಡ ಅಂತ. ಇದನ್ನೇ ಇನ್ ಎರಡ್ ದಿವಸ ಅಡ್ಜಸ್ಟ್ ಮಾಡ್ಬೇಕು ಗೊತ್ತಾಯ್ತಲ್ಲ. ಬಿಲ್ ಮಾತ್ರ ಕಳ್ಸ್ಕೊಡಕ್ ಹೇಳು, ನಾನ್ ಸೈನ್ ಮಾಡ್ಕೊಡ್ತೀನಿ. ಅಚ್ಚಾ ಸಾಬ್. ದಡಿಯ ನನ್ ಮಗನೇ, ಅವನ್ ಮುಖ ಏನ್ ನೋಡ್ತಾ ಇದೀಯಾ? ಇದನ್ನೆಲ್ಲ ಕಳ್ಸ್ಕೊಡು. ಗುರು ಈ ಕೋಳಿಗಳು ನನ್ ಮಗನೆ, ಅದೆಲ್ಲ ನಮ್ ಮನೆಗೆ ಕಳ್ಸ್ಕೊಡ ಅಂದ್ರೆ. ಇದೆಲ್ಲ ಎಲ್ಲಿಗೆ? ಹುಲಿ ಚಿರತೆ ಸಿಂಹಕ್ಕೆ. ಇದನ್ನೆಲ್ಲ ತೂಕ ಮಾಡು. ಎಲ್ಲ ಸರಿ ಆಯ್ತಾ ಬುದ್ಧಿ? ನನಗ್ ಗೊತ್ತು ತೂಕ ಮಾಡು ಅಂದೆ. ಏಯ್ ಸುಂದರ ಬುದ್ಧಿ, ನೀವು ಇಲ್ಲಿ ಹೊಸಬ್ರು, ನಿಮ್ಗಿಲ್ಲಿ ವ್ಯವಹಾರ ಎಲ್ಲ ಗೊತ್ತಾಗೋದಿಲ್ಲ. ಹೊಸದ್ರಲ್ಲಿ ಅಗಸ ಗೋಣಿ ಚೀಲನ ಎತ್ತೆತ್ತಿ ಒಗದ ಅನ್ನೋ ಗಾದೆ ಹಾಗೆ ನೀವ್ಯಾಕೆ ಇಲ್ಲಿನ ವ್ಯವಹಾರದ ಇನ್ಸ್ಪೆಕ್ಷನ್ಗೆ ಬರ್ತೀರಿ? ಆಫೀಸ್ನಲ್ಲಿ ಬೆಚ್ಚ ಕುತ್ಕೊಂಡ್ಬಿಡಿ, ಹೊಂದ್ಕೊಂಡು ಹೋಗಿ, ನಿಮ್ಮ ಪಾಲು ನೀವಿರೋ ಜಾಗಕ್ಕೆ ಬಂದು ಸೇರತ್ತೆ. ಶರಾಮ್, ನೀನ್ ಯಾರ ಜೊತೆ ಮಾತಾಡ್ತಿದ್ಯ ಅಂತ ಜ್ಞಾಪಕ ಇಟ್ಕೋ. ಏನ್ ನಿಮ್ಮಅಪ್ಪನ ಮನೆಯಿಂದ ತಂದು ಇದನ್ನೆಲ್ಲ ಸಾಕ್ತಾ ಇದೀಯಾ? ಪ್ರತಿ ಪ್ರಾಣಿಗೆ ಗೊತ್ತು ಮಾಡಿರೋ ಆಹಾರದ ಪ್ರಮಾಣ ಎಷ್ಟು, ನೀನ್ ಹಾಕ್ತಿರೋದೆಷ್ಟು, ಬಿಲ್ ಮಾಡಿರೋದೆಷ್ಟು, ಸಪ್ಲೈ ಆಗಿರೋದೆಷ್ಟು? ಬುದ್ಧಿ ಕೋಪ ಯಾಕೆ? ಬದುಕೋ ದಾರಿ ಕಲ್ತ್ಕೊಳ್ಳಿ, ನಮ್ ಜೊತೆ ಸೇರ್ಕೊಳ್ಳಿ, ನೀವು ಅಷ್ಟು ಮಾಡ್ಕೊಳ್ಳಿ. ಅಲ್ಲ ಹುಲಿ ಸಿಂಹ ಚಿರತೆ ನಮ್ಗಿಷ್ಟೇ ಹಾಕಿದ್ರು ಅಂತ ಬಡ್ಕೋತಾವ ಅಥವಾ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ತಾವ? ಕಾಡ್ನಲ್ಲಿ ಬೇಟೆ ಆಡ್ರೆ ಸಮಾರಾಧನೆ, ಇಲ್ದೆ ಹೋದ್ರೆ ಏಕಾದಶಿ. ಇಲ್ಲಿ ಹಂಗಲ್ವಲ್ಲ, ದಿವಸ ಸಿಗುತ್ತೆ. ಅರ ಹೊಟ್ಟೆ ಆರೋಗ್ಯಕ್ಕೂ ಒಳ್ಳೇದು, ಜಾಸ್ತಿ ಹಾಕಿದ್ರೆ ಕೊಬ್ಬಿ ಬಿಡ್ತಾವೆ. ಹಾ ಅವತ್ ಸಿಂಹ ಹಿಡಿದ್ರಲ್ಲ ಅದು ಅರ ಹೊಟ್ಟೆದು, ಪೂರ್ತಿ ಹೊಟ್ಟೆಗೆ ಹಾಕಿದ್ರೆ ನಿಮ್ಮ ಗತಿ ಗೋವಿಂದನೆ. ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ನೋಡು ರೂಲ್ಸ್ ಪ್ರಕಾರ ನಾನು ಹೇಳ್ದಾಗ ಮಾಡು, ಇಲ್ದಿದ್ರೆ ನಿನ್ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಏನ್ರಿ ಮಾಡ್ತೀರಾ, ನಮ್ಮನ್ ಕೆಲಸದಿಂದ ತೆಗಿಯಕಾಗುತ್ತಾ ನಿಮ್ಗೆ? ನಾವಿಲ್ಲಿ ಕೆಲಸ ಮಾಡ್ತಿರೋರು ದಡದ ಮೇಲಿರೋ ಬಂಡೆ ಇದ್ದಂಗೆ ಪರ್ಮನೆಂಟ್, ನೀವು ನದಿ ನೀರಿದ್ದಂಗೆ ಹಿಂಗ್ ಬರ್ತೀರ ಹಂಗ್ ಹೋಗ್ತೀರ. ರಾಸ್ಕಲ್, ಇಷ್ಟು ಕೊಬ್ಬಿದ್ಯಾ ನೀನು? ನೋಡು ನಾಳೆಯಿಂದ ನಿನ್ ಕೆಲಸ ಈ ಸ್ಟೋರ್ನಲ್ಲ, ಗಿಡಕ್ಕೆ ನೀರ್ ಹಾಕೋದು, ಅದೇ ನಿನಗೆ ಈ ಜೂನಲ್ಲಿ ಪರ್ಮನೆಂಟ್ ಕೆಲಸ. ಬಂತಪ್ಪ ಗಿಡಗಳಿಗೂ ಗಾಚಾರ, ಪ್ರಾಣಿಗಳಿಗೆ ಅರ್ಧ ಹೊಟ್ಟೆ ಆಗ್ತಿದ್ದ, ಇನ್ನ ಗಿಡಗಳಿಗೂ ಅರ್ಧ ನೀರೆ. ಈಗಿರೋ ನೀರಿನ ಅಭಾವದಲ್ಲಿ ನೀರ್ನು ಮಾರ್ಕತಾನೆ. ಸುಮ್ಕೇರಿ ಹೆಂಗೆಂಗ್ ಮಾಡ್ತಿರಲ್ಲ, ಅದ್ ಯಾಕಂಗ್ ಮಾಡ್ತೀಯ ಚಿನ್ನ? ನಿನ್ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನಿನ್ ಮುದ್ದು ಆಡ್ಬೇಕು ಅಂತ ಕಂಡ್ಗ ಕೆಲ್ಸ ಬಿಟ್ ಬಂದೀವಿ. ಹೊಸ ಸಾಹೇಬ್ರು ಬೆಂಕಿ ಇದ್ದಂಗಿದಾರಲ್ಲಪ್ಪ. ಏ ನನ್ ಸರ್ವಿಸ್ ನಲ್ಲಿ ಇಂತ ಎಷ್ಟೋ ಸಾಹೇಬ್ರು ನೋಡಿದೀನಿ, ಬಂದ ಗರ್ಮ್ ಆಗಿರ್ತಾರೆ, ಹೋಗೋ ಕಣ್ಗಾಗ ಹೋಯ್ತಾರೆ. ಸಾಹೇಬ್ರು ಬಂದ ಬಿಡು.
ನೋಡಿ, ಈಗ ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋ ಉದ್ದೇಶ ಇಷ್ಟೇ. ನಾವು ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ನಾವು ತಗೊಳ್ಳೋ ಸಂಬಳಕ್ಕೆ ನಿಷ್ಠೆಯಿಂದ ದುಡಿಬೇಕು, ಆಗಲೇ ಒಳ್ಳೇದಾಗೋದು. ಇವತ್ತು ನನಗೂ ನಿಮಗೂ ಕೆಲಸ ಸಿಕ್ಕಿರೋದಕ್ಕೆ ಈ ಮೃಗಾಲಯವೇ ಕಾರಣ. ನಮ್ಮ ಜೀವನ ನಡೆಯೋದಕ್ಕೆ ಈ ಪ್ರಾಣಿ ಸಂಗ್ರಹಾಲಯವೇ ಆಧಾರ. ಅಂದರೆ ಅದರರ್ಥ, ನಾವು ನಮ್ಮ ಮನೆಯವರು ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಕಾರಣ ಈ ಝೂನಲ್ಲಿ ಸ್ವಾತಂತ್ರ್ಯ ಕಳ್ಕೊಂಡು ಸರಿಯಾಗಿ ಬಿದ್ದಿರೋ ಮೃಗ ಪಕ್ಷಿಗಳು. ಅವಕ್ಕೆ ಅನ್ಯಾಯ ಮಾಡಿದ್ರೆ, ದ್ರೋಹ ಬಗೆದ್ರೆ ನಮಗೆ ಖಂಡಿತ ಒಳ್ಳೇದಾಗೋದಿಲ್ಲ. ನಾನು ಹೇಳೋದಿಷ್ಟೇ, ನನ್ನನ್ನು ಕೆಟ್ಟವನು ಮಾಡದೆ ಒಳ್ಳೆಯವನಾಗಿರಕ್ಕೆ ಬಿಡಿ. ನೀವೆಲ್ಲ ನಿಮ್ಗಳ ಕೆಲಸಕ್ಕೆ ಕರೆಕ್ಟಾಗಿ ಬರಬೇಕು, ನಿಮ್ಮ ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಇಷ್ಟು ದಿನ ನೀವು ಇದ್ದಾಗೆ ಬೇಜವಾಬ್ದಾರಿಯಿಂದ ಇದ್ದರೆ ನಾನು ಕೆಟ್ಟವನಾಗಬೇಕಾಗುತ್ತೆ. ನಾನು ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀವುಗಳು ಡ್ಯೂಟಿ ಮೇಲಿದ್ದಾಗ ಕುಡ್ತಾ ಜೂಜು ಯಾವುದಾದ್ರೂ ಮಾಡಿದ್ರೆ, ಅದು ನನ್ನ ಕಣ್ಣಿಗೆ ಬಿದ್ದರೆ ನೀವು ಯಾರಾದರೂ ಅಲ್ಲೇ ಡಿಸ್ಮಿಸ್ ಮಾಡಿಬಿಡ್ತೀನಿ. ಏನು ಗುರು, ನಮ್ಮ ಕತೆ ಹಿಂಗಾಗೋಯ್ತಲ್ಲ. ಸುಮ್ಕರಲೇ ದಡಿಯ ಗುರು ಸಾಹೇಬ ಬತ್ತವನೆ.
ಪಕ್ಷಿ ಪ್ರಾಣಿಯಾಗಲಿ ವಿಷದ ಹಾವೆ ಆಗಲಿ ನಮ್ಮಂತೆ ಸಂತೋಷದಿ ಬಾಡಿ ಬದುಕಲು ಗುರಿಗೆ ಬಂದಿದೆ. ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಒಳಗಡೆ ಇನ್ನೊಂದ್ ಚಿಂಪಾಂಜಿ ಇದೆ ನೋಡೋಣ. ಏಯ್ ಬೋರ್ಡ್ ನೋಡೆ. ಏನು ಬೋರ್ಡ್ ತಾನೆ? ಈಗ ಅಡ್ಮಿಷನ್. ಎಷ್ಟ್ ಚೆನ್ನಾಗಿದೆ ನೋಡು. ಏನೇ ರೇಖಾ, ನಿಮ್ಗೆ ಇದೇ ತರ ಮೂತಿರೋ ಗಂಡ ಸಿಕ್ಕಿದ್ರೆ ಏನ್ ಮಾಡ್ತೀಯಾ? ದಿನಾಗ್ಲೂ ಜೋಕ್ ಕರ್ಕೊಂಡ್ ಬರ್ತೀನಿ, ಇದ್ರ ಜೊತೆ ಆಟ ಆಡಕ್ ಬಿಡ್ತೀನಿ, ಇದು ತೆಗಿತೀನಿ. ಯಾರಿ ನೀವು? ಅದನ್ನ ಆಮೇಲೆ ಹೇಳ್ತೀನಿ. ನಿಮ್ಮನ್ನ ಒಳಗ್ ಬಿಟ್ಟಿದ್ದು ಯಾರು? ನಾವು ಟಿಕೆಟ್ ತಗೊಂಡ್ ಬಂದಿದ್ದೀವಿ. ಟಿಕೆಟ್ ತಗೊಂಡಿರೋದು ಪ್ರಾಣಿಗಳನ್ನ ನೋಡಕ್ಕೆ ಹೊರತು ಅದ್ರ ಹತ್ರ ಬಂದು ತೊಂದರೆ ಕೊಡಕಲ್ಲ. ಆ ಕೋತಿನ ಕೀಟ್ಲೆ ಮಾಡಿದ್ರೆ ನಿಮ್ಗೇನು? ಇವರು ಇದೇ ವಂಶದವರಲ್ವಾ, ಅದಕ್ಕೆ ಇಷ್ಟು ವಾತ್ಸಲ್ಯ. ಏನ್ ಸರ್, ಇದಕ್ಕೂ ನಿಮ್ಗೂ ರಿಲೇಶನ್ಶಿಪ್? ಬಾಯಿ ಮುಚ್ಕೊಂಡು ಹೊರಡೆ ಇಲ್ಲಿಂದ. ರೀ ಮಿಸ್ಟರ್, ನಾನ್ ಯಾರು ಗೊತ್ತಾ? ನಮ್ಮಪ್ಪ ರಿಟೈರ್ಡ್ ಜಡ್ಜ್. ರಿಟೈರ್ಡ್ ಜಡ್ಜ್ ಮಗಳಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನಾನು ಈ ಝೂನ ಕ್ಯೂರೇಟರ್. ನೋಡಿದ್ರ ನೀವು ಕೆಣಕದ್ರಿ, ಅದು ಕೋಪ ಬಂತಷ್ಟೇ. ಇದಿಷ್ಟು ಕೆಟ್ಟದಂತ ನನಗೆ ಗೊತ್ತಿರಲಿಲ್ಲ. ಯಾವ ಪ್ರಾಣಿನೂ ಕೆಟ್ಟದ್ದಲ್ಲ, ನಾವು ಗಲಾಟೆ ಮಾಡಿದ್ರೆ ಅವು ಗಲಾಟೆ ಮಾಡೋದು. ಪ್ರಾಣಿಗಳನ್ನ ಪ್ರೀತಿಯಿಂದ ಕರುಣೆಯಿಂದ ನೋಡ್ಕೋಬೇಕು. ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ನಮಗೆಷ್ಟು ಹಕ್ಕಿದೆಯೋ ಅವುಗಳಿಗೂ ಅಷ್ಟೇ ಇದೆ. ಮನುಷ್ಯನಿಗೆ ಸ್ವಲ್ಪ ಬುದ್ಧಿ ಜಾಸ್ತಿ ಇರೋದ್ರಿಂದ ಈ ಥರ ಒಳಗಡೆ ಕೂಡಾಕಿ ನೋಡಿ ಸಂತೋಷ ಪಡ್ತಾನೆ. ಅಕಸ್ಮಾತ್ ಆ ಪ್ರಾಣಿಗಳಿಗೆ ಬುದ್ಧಿ ಜಾಸ್ತಿ ಇದ್ದಿದ್ರೆ ನಾವು ಅಲ್ಲಿರಬೇಕಾಗಿತ್ತು, ಅವುಗಳು ಇಲ್ಲಿ ಹೊರಗಡೆ ಇರ್ತಿದ್ವು. ರಾಜಾ ಹಾಲು ಕೊಡು. ಅಯ್ಯೋ ನೋಡ್ರಿ ಎಷ್ಟು ಚೆನ್ನಾಗಿ ಕುಡಿಯತ್ತೆ. ಫೋಟೋ ತೆಗಿಬಾರ್ದು, ಇದನ್ನ ನಾನೇ ಇಟ್ಕೊಂಡಿರ್ತೀನಿ. ಸರ್ ಕ್ಯಾಮ್ರಾ ಕೊಡಿ ಸರ್. ನಿಮ್ಮಪ್ಪ ರಿಟೈರ್ಡ್ ಜಡ್ಜ್ ಅಂತ ಹೇಳಿದ್ರಲ್ಲ, ಅವನ್ ಕಳಿಸಿ ಕೊಡ್ತೀನಿ. ನನ್ನ ಹೆಸರು ಕ್ಯೂರೇಟರ್ ವಿಜಯ್ ಕುಮಾರ್. ಹುಲಿನ ಇಲ್ಲಿ ಬಿಟ್ಬಿಟ್ಟಿದ್ದಾರೆ, ಅದು ನನ್ನ ಮೇಲೆ, ಜಡ್ಜ್ ಮೇಲೆ. ಈ ಹುಲಿ ಮೇಲೆ ಒಂದು ಅಸಾಲ್ಟ್ ಕೇಸ್ ಹಾಕ್ಬಿಡ್ತೀನಿ. ಆ ಕಡೆ ಹುಲಿ, ಈ ಕಡೆ ಇನ್ಯಾವ ಪ್ರಾಣಿ ಬರುತ್ತೆಯೋ? ಕ್ರಿಕೆಟ್ ಆಟ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾನೆ ಇವನು? ಸರ್ ಚಿಂಪಾಂಜಿ. ಚಿಂಪಾಂಜಿ? ಚಿಂಪಾಂಜಿಗೂ ಒಂದು ಹೆಸರಾ? ಸ್ವಲ್ಪ ಕರ್ಕೋತಿಯಪ್ಪ. ಅಪ್ಪ ಈ ಕ್ಯೂರೇಟರ್ ಅಲ್ಲಲ್ಲ ನೀನಲ್ಲ, ಈ ಕ್ಯೂರೇಟರ್ ವಿಜಯ್ ಕುಮಾರ್ ಎಲ್ಲಿದ್ದಾರಪ್ಪ? ಈ ಆನೆನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಹಾಗೆ ಇದೆ ನೋಡಿ. ಓ ಏನ್ ಜಡ್ಜ್ ಸಾಹೇಬ್ರೆ ಇಷ್ಟು ದೂರ? ರಿಟೈರ್ಡ್ ಆದ್ಮೇಲೆ ಕೋರ್ಟ್ ಕ ಹೋಗಕ್ಕಾಗತ್ತೆ? ಏನೋ ನಂಜನಗೂಡು ಚಾಮುಂಡಿ ಬೆಟ್ಟ ಝೂ ಗಾರ್ಡನ್ ಅಂತ ತಿರ್ಕೊಂಡಿರ್ತಾರೆ. ರೀ ಆರ್ಡರ್ ಆರ್ಡರ್, ತಿರುಗೋಕೆ ಅಲಿಯೋಕೆ ಬರ್ಲಿಲ್ರಿ. ಕ್ಯೂರೇಟರ್ ವಿಜಯ್ ಕುಮಾರ್ನ ಹುಡ್ಕೊಂಡು ಬಂದಿದ್ದೀನಿ. ನೀವು ವಿಜಯ್ ಕುಮಾರ? ಅಲ್ಲಲ್ಲ, ಆನೆ ಹತ್ರನ ಇರ್ತಾನೆ ಅಂತ ಹೇಳಿದ್ರಲ್ಲ ವಿಜಯ್ ಕುಮಾರು. ಇಲ್ಲಿದ್ದೀನಿ. ಎಲ್ಲಿ? ಅಲ್ಲಿ. ಯು ನೋ ಐ ನೋ. ಹ್ಮ್
ನೀವು ಹುಡುಕ್ತಾ ಇರೋ ಕ್ಯೂರೇಟರ್ ವಿಜಯ್ ಕುಮಾರ್ ನಾನೇ. ಓಹೋ, ನೀನೇನು? ವಯಸ್ಸು? 26. ನಕ್ಷತ್ರ? ಅಶ್ವಿನಿ. ಗೋತ್ರ? ಭಾರದ್ವಾಜ. ತಂದೆ? ಮೇಲಿದ್ದಾರೆ. ತಾಯಿ? ಮನೆಯಲ್ಲಿದ್ದಾರೆ. ಹೌದು, ಏನ್ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಹೆಣ್ಮಗಳ ತಂದೆ ಅಂದ್ಮೇಲೆ ನಿಮ್ಮಂತ ಸುಂದರವಾದ ಯುವಕರನ್ನ ಕಂಡ್ರೆ ಹೀಗೆ ವಿಚಾರಿಸೋದೇ ನನ್ನ ಚಪ್ಪಲ. ನೀವು ಹೀಗೆ ವಿಚಾರಿಸ್ತಾರೆ, ನನಗೆ ಸ್ವಲ್ಪ ಕೆಲಸ ಇದೆ. ಓಕೆ. ಮಿಸ್ಟರ್ ವಿಜಯ್ ಕುಮಾರ್, ಈಗ ನನ್ನ ಕೆಲಸ ನಿಮ್ಮ ಹತ್ರನೇ. ಹೌದು, ಅದೇನು ನನ್ನ ಮಗಳದು ಕಿತ್ಕೊಂಡ್ಬಿಟ್ರಂತಲ್ಲ, ಅದೇ ಕ್ಯಾಮ್ರಾ, ಇಂಪೋರ್ಟೆಡ್ ಕ್ಯಾಮ್ರಾ, ಯುನೋ. ಓಹೋ, ನೀವು ಚಿಂಪಾಂಜಿ? ಚಿಂಪಾಂಜಿ ಇನ್ಸಲ್ಟ್. ಇದೇ ಪಾಯಿಂಟ್ ನೆಟ್ಕೊಂಡು ನಿಮ್ಮ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ. ನನ್ನ ಚಿಂಪಾಂಜಿ ಅಂತೀರಾ ಸರ್? ನಿಮ್ಮನ್ ಚಿಂಪಾಂಜಿ ಅನ್ನಿಲ್ಲ ಸರ್, ನಿಮ್ ಮಗಳದು ಚಿಂಪಾಂಜಿ ಕೇಸು ಅಂದೆ. ಓ, ದಟ್ಸ್ ಯುವರ್ ಪಾಯಿಂಟ್. ಮೈ ಪಾಯಿಂಟ್ ಈಸ್, ಈಗ ನೀವು ಸರಿಯಾಗಿ ಸಮಾಧಾನವಾದಂತ ಉತ್ತರ ಹೇಳಲಿಲ್ಲ. ಈಗ ನಾನ್ ಬಂದಿದ್ದೀನಿ, ಆಮೇಲೆ ಎಸ್ ಪಿ ಬರ್ತಾರೆ, ಆಮೇಲೆ ಕಮಿಷನರ್ ಬರ್ತಾರೆ, ಆಮೇಲೆ ಐ ಜಿ ಬರ್ತಾರೆ, ಆಮೇಲೆ ಹೋಮ್ ಸರ್. ಬೇಡ, ಈಗ ಸದ್ಯಕ್ಕೆ ರಿಟೈರ್ಡ್ ಜಡ್ಜ್ ನೀವೇ ಬಂದಿದ್ದಿರಲ್ಲ, ನಿಮ್ಮ ಹತ್ರನೇ ಎಲ್ಲ ಹೇಳ್ತೀನಿ ಬನ್ನಿ. ಚಚೆ, ಎಂತ ಅನ್ಯಾಯ ಕೇಳಿದೇನೆ ನ್ಯೂಸ್ನ? ಏನೋ ಅದು ಕೇಳು. ನಿನ್ನೆ ಸಂಜೆ ಲಲಿತ್ ಮಹಲ್ ಬಳಿ ತೋಪಿನಲ್ಲಿ ಒಂಟಿಯಾಗಿ ಹೋಗುತ್ತಿದ್ದ 20 ವರ್ಷದ ಕೌಶಲ್ಯ ಎಂಬ ಹೆಣ್ಣನ್ನು 4 ರೌಡಿಗಳು ಮಾನಭಂಗ ಮಾಡಲು ಅವಮಾನ ತಾಳಲಾರದೆ ಪಾಪ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡಳಂತೆ. ಚಚೆ, ಇದು ಸಾವಿರಾರು ಜನ ಬಂದು ಹೋಗೋ ಪಬ್ಲಿಕ್ ಪ್ಲೇಸ್ ನೋಡು, ನಿನ್ನಿಂದ ನಮ್ ಸೂಕೆ ಕೆಟ್ಟ ಹೆಸರು ಬರುತ್ತೆ. ಮುನಿಯಾ, ನೀನ್ ಈಗಲೇ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಒಂದು ಕ್ಷಣ ನೀ ಜೂನ್ ಅಲ್ಲಿ ಇದ್ರು ಪೊಲೀಸ್ ಕರೆಸಬೇಕಾಗುತ್ತೆ. ಶಣಪನ್ ಕೆಳಬ್ ಸಾಹೇಬ್ರೆ, 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 ನನ್ನ ಕ್ಷಮಿಸಿ, ಇನ್ಮೇಲೆ ನಾನು ಕುಡಿಯೋಕಿಲ್ಲ. ನನ್ನ ಕೆಲಸದಿಂದ ತೆಗಿಬೇಡಿ, ನನ್ನ ಸಂಸಾರ ಹಾಳಾಗೋಯ್ತದೆ. ನಾನು ಯಾಕೆ ಕುಡಿತೀನಿ ಅಂತ ನಿಮಗೆ ಗೊತ್ತಿಲ್ಲ. ಕುಡಿಯೋರ್ಗೆ 1000 ಕಾರಣ ಇರುತ್ತೆ, ಹಾಗಂತ ನೀನ್ ದಿನ ಕುಡ್ಕೊಂಡ್ರೆ ಸುಮ್ಮನೆ ಇರಕ್ಕಾಗುತ್ತಾ? ನಿನ್ ಕಾರಣ 1000 ಇರಬಹುದು, ಯು ಕ್ಯಾನ್ ಗೆಟ್ ಔಟ್. ಸಾಹೇಬ್ರೆ, ಕಾರ್ಯದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಕುಡಿದು ತೊಂದರೆ ಮಾಡುತ್ತಿದ್ದ ಮುನಿಯ ಎಂಬವನನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿರ್ತೇವೆ. ಬಾಮ ಅವಳಿಗೆ. ಯಾಕೆ ಮಾಡ್ತಾ ಇದೀಯಾ? ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ? ಯಾರಮ್ಮ ನೀನು? ಏನ್ ನಿನ್ನ ಹೆಸರು? ಲಕ್ಷ್ಮಿ. ಓ, ಲಕ್ಷ್ಮಿನಾ? ಏನು ಬೇಕು ಲಕ್ಷ್ಮಿಗೆ? ಯಾರಮ್ಮ ನಿಮ್ ತಾತ? ಮುನಿನ ಮೊಮ್ಮಗಳ ನೀನು? ಹೌದು ಬುದ್ಧಿ, ಇವಳು ನನ್ನ ಮಗಳು. ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮಪ್ಪನ ಕೆಲ್ಸಕ್ಕೆ ತಗೊಳ್ಳಿ. ಇಲ್ದಿದ್ರೆ ನಾನು ನನ್ನ ಮಗಳು ಉಪವಾಸ ಸಾಯ್ಬೇಕಾಗತ್ತೆ. ನಿಮ್ಮಪ್ಪ ಎಂತ ಕೆಲಸ ಮಾಡಿದಾನೆ ಗೊತ್ತಾ? ಅದಕ್ಕೆ ನಾನೇ ಕಾರಣ. ಹಾಗಾದ್ರೆ ನಿಮ್ಮಪ್ಪನಿಗೆ ನೀನೇ ಸಾರಾಯ್ತು ಅನ್ಕೊಡದ? ಇಲ್ಲ ಬುದ್ಧಿ, ಇಲ್ಲ.
ನನ್ನ ಬಾಳು ನನಗೆ ಕಣ್ಣೀರ್ ಕುಡಿಸ್ತಾ ಇದೆ, ಅವನಿಗೆ ಸಾರಾಯಿ ಕುಡಿಸ್ತಾ ಇದೆ. ಯಾಕಮ್ಮ ಏನಾಯ್ತು? ಎಲ್ಲ ನನ್ನ ದುರದೃಷ್ಟ ಬುದ್ಧಿ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ, ನನ್ನ ನಿಮ್ಮ ಅಣ್ಣ ಅಂತ ತಿಳ್ಕೊ, ನಿನ್ ಕಷ್ಟ ಏನು ಅಂತ ಹೇಳು. ಬುದ್ಧಿ, ನೀವು ಅಣ್ಣ ಅಂತ ಹೇಳಿದ್ರಿ, ಅದಕ್ಕೆ ನಾಚಿಕೆ ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಬುದ್ಧಿ, ನಾನು ಶೀಲ ಕಳ್ಕೊಂಡವಳು. ಬುದ್ಧಿ, ಶೀಲ ಕಳ್ಕೊಂಡವಳು. ಏನ್ ಹೇಳ್ತಿದ್ದೀನಿ ನೀನು? ಹೌದು ಬುದ್ಧಿ, ನಮ್ಮ ಅಪ್ಪನಿಗೆ ನಾನು ಒಬ್ಳೇ ಮಗಳು. ನನ್ನನ್ನು ಪ್ರೀತಿಯಿಂದ ಸಾಕಿದ್ರು, ಒಳ್ಳೆಯವನ್ ಕೊಟ್ಟು ಮದುವೆ ಮಾಡಿದ್ರು, ನಾವು ಸುಖವಾಗೇ ಇದ್ವು. ಅವರು ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಒಂದಿನ ನನ್ನ ಗಂಡನಿಗೂ ನಮ್ಮ ಅಪ್ಪನಿಗೂ ಊಟ ತಗೊಂಡು ಬರ್ತಾ ಇದ್ದೆ. ನಿನ್ನ ಗಂಡಗೆ ಊಟ ತಗೊಂಡು ಹೋಗ್ತಿದ್ಯಾ? ಮತ್ತ ನನ್ಗೆ ಯಾವಾಗ ಊಟ ಕೊಡ್ತೀಯ? ಅಲ್ಲ, ನಾನು ಊಟ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ತಿದ್ದೀನಿ, ಇವತ್ತು ಸರಿಯಾಗಿ ಸಿಕ್ಕಿದ್ಯಾ? ಏನ್ ಮಾತಾಡ್ತಿದ್ಯಾ? ನಾನು ಊಟದ ಬಗ್ಗೆ ಮಾತಾಡ್ತಿದ್ದೀನಿ. ತಪ್ಪಿಸ್ಕೊಂಡು ಹೋಗ್ತೀಯ, ನೀನಾಗೆ ಬರ್ತೀಯ, ನಾನೇ ಬರಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು, ನನ್ ಮದ್ವೆ ಆದಳು, ಒಂದ್ ಮಗುವಿನ ತಾಯಿ ಬೇಕಾಗಿಲ್ಲ. ಇವತ್ತು ನನಗೆ ಊಟ ಬೇಕು. ಶಾಂತ ಊಟನ ಇಲ್ಲಿ ಹೇಳ್ತಿಲ್ಲೋದು. ಶಾಂತಾ,
ಕೆಲಸ ಮಾಡ್ಕೊತಿದ್ದವ ಏನ್ ಮಾಡ್ಕೊತಿದ್ದವ ನನ್ ಯಾತಕ್ಕೋಸ್ಕರ ಬದುಕಿ ಯಾರಿಗೋಸ್ಕರ ಬದುಕಿರ್ಬೇಕು ಯಾರಿಗೋಸ್ಕರ ಬದುಕಿರ್ಬೇಕು ನೋಡಿ ತಾಯಿ ಈ ಕಂದನಿಗೋಸ್ಕರ ನಾದ್ರೂ ನೀನ್ ಬದುಕಿರ್ಲೇಬೇಕು ಇದನ್ನ ತಬ್ಲಿ ಮಾಡಿ ಹೋಗ್ತೀಯ ಹೇಳುವ ಈ ಕಂದನಿಗೆ ಗತಿ ಯಾರು ಹೇಳು ಏನಮ್ಮ ನಿನಗೆ ಇಂಥ ಅನ್ಯಾಯ ಮಾಡಿದವರು ಯಾರು ಅಂತ ನಿಂಗೆ ಗೊತ್ತಾ ಈ ವಿಷಯ ನೀನು ಯಾರಿಗಾರು ತಿಳಿಸಿದ್ರೆ ನಿಮ್ಮ ಅಪ್ಪನ ಕತೆ ಮುಗಿಸ್ಬಿಡ್ತೀನಿ ಗೊತ್ತಿಲ್ಲ ಬುದ್ಧಿ ಯಾರು ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮುನಿಯಾ ಮುನಿಯಾ ನಿನ್ ಕತೆನೆಲ್ಲ ಕೇಳಿದೆ ನೋಡು ಕುಡಿಯೋದ್ರಿಂದ ನೋವು ಸಂಕಟ ಎಲ್ಲ ಕಡಿಮೆ ಆಗೋದಿಲ್ಲ ಈ ಮಗುನ ಮುಖ ನೋಡ್ಕೊಂಡು ನಿನ್ ಜೀವನದಲ್ಲಿ ನಡೆದ ಕೈ ಘಟನೆಲ್ಲ ಮರ್ತು ಬಿಡು ಮುನಿಯಾ ನಾಳೆಯಿಂದ ಕೆಲ್ಸಕ್ಕೆ ಬಾ ಹಾ ಹಾ ಮುನಿಯಾ ನೀನ್ ಹಿರಿಯ ನನಗೆ ತಂದೆ ಸಮಾನ ಆಶೀರ್ವಾದ ಮಾಡ್ಬೇಕೆ ಹೊರತು ನಮಸ್ಕಾರ ಮಾಡಬಾರ್ದು ಏನಿಲ್ಲ ಡ್ರೈಡೆ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೆ ಅಂತ ಹೇಳಿದ್ರು ಹೆಣ್ಣು ಹೊನ್ನು ಮಣ್ಣು ಈ ಮೂರನ್ನು ನಂಬಲೇಬಾರದು ನಂಬಲೇಬಾರದು ಮನುಷ್ಯನಿಗೆ ವೈರಾಗ್ಯ ಮುಖ್ಯ ವೈರಾಗ್ಯ ಬೇಕು ಬೇಕು ಹಾ ಬಂತು ಬಂತು ಹುಡುಗ್ರೆ ಹಾ ಹಿಯರ್ ಕಮ್ಸ್ ಬ್ಯೂಟಿ ಈಗ ನಮ್ಮ ಡ್ಯೂಟಿ ಹಾ ಹಾ ಒಬ್ಬರಿಗಿಂತ ಒಬ್ರೆ ಜಾಸ್ತಿ ತಿರುಗಿಸ್ಬೇಡ ಬಿದ್ದೋಗುತ್ತೆ ನೋಡಿದ್ಯಾ ನಾನು ಹೇಳಿಲ್ಲ ತಕೊಳ್ಳ ಕೇಳಿಸ್ಲಿಲ್ಲ ಬಿಂಕದ ಸಿಂಗಾರಿ ಅದನ್ನೆಲ್ಲ ಮೈ ಡೊಂಕಿನ ವಯ್ಯ ಈ ಬೈನಾಕ್ಯುಲರ್ 3D ಎಫೆಕ್ಟ್ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಡೋಂಟ್ ಡಿಸ್ಟರ್ಬ್ ಸುಮ್ಮನೆ ಇರೋಲ್ವಲ್ಲ ಓ ಇದು ನಮ್ 70 mm ಕತ್ತೆಗೆ ಬಂದ ಹಾಗೆ ವಯಸ್ಸು ಬಂದ್ರು ಅತ್ತ ಇತ್ತ ಕಣ್ಣು ಹಾಯಿಸೋದನ್ನ ಬಿಡ್ಲಿಲ್ವಲ್ರಿ ವಸಂತಿ ನಾನೇನ್ ಜಿತೇಂದ್ರಿನೂ ಅಲ್ಲ ಗೌತಮ ಬುದ್ಧನೂ ಅಲ್ಲ ಸಾಧಾರಣ ಮನುಷ್ಯ ಉಪ್ಪು ಹುಳಿ ಖಾರ ತಿನ್ನೋ ದೇಹ ದೇಹಕ್ಕೆ ವಯಸ್ಸಾಯ್ತೆ ಹೊರತು ಮನಸ್ಸಿಗಿನ್ನೂ ಆಗ್ಲಿಲ್ವೇ ನಿಮ್ಗೆ ಮದುವೆಗೆ ಬಂದಿರೋ ಮಗಳಿದ್ದಾಳೆ ಅನ್ನೋದನ್ನ ಮರಿಬೇಡಿ ಅಯ್ಯೋ ಮರ್ತಿಲ್ವೆ ಜ್ಞಾಪಕ ಇದೆ ನಂಗೆ ಅವಳಿಗೊಂದು ಗಂಡು ನೋಡ್ಬೇಕು ಹುಡುಕ್ತಾ ಇದ್ದೆ ಹಾಸ್ಟೆಲ್ ನೀನ್ ಬಂದ್ಬಿಟ್ಟೆ ಏನಾಯ್ತು ದಾರಿ ಬಿಡೆ ಕೇಳು ಎಷ್ಟು ಚೆನ್ನಾಗಿದೆ ಅಲ್ಲ ನೀನ್ ಹೆದರ್ಕೋಬೇಡ ಧೈರ್ಯವಾಗಿರು ಏನಾದ್ರೂ ಮಾಡಿ ಹಾ ಪೊಲೀಸ್ ಫೋನ್ ಮಾಡ್ತೀನಿ ಅಯ್ಯೋ ಅದು ಕಳ್ಳ ಅಲ್ಲ ಡ್ಯಾಡಿ ಚೇಳು ಫೈರ್ ಇಂಜಿನಿಗೆ ಹೇಳ್ತೀನಿ ಅಯ್ಯೋ ಅದೆಲ್ಲ ಯಾಕಡೆ ನೀವೇ ಹಿಡೀರಿ ನಾನೇ ಹಿಡಿಬೇಕಾ ಒಂದ್ ಕೆಲಸ ಮಾಡೋಣ ನಾನು ಹೋಗಿ ಹಾವಾಡಿಗೆ ಹಿಡ್ಕೊಂಡ್ ಬರ್ತೀನಿ ಅವನ ಕೈಯಲ್ಲಿ ಇದನ್ನ ಹಿಡಿಸ್ತೀನಿ ನೀವೇ ಹಿಡೀರಿ ನೀನೇ ಹಿಡಿ ನಂಗ್ ಭಯಪ್ಪ ನನ್ ಕೈ ಆಗಲ್ಲ ಹೋಗೆ ನಾನು ಹೊಡಿತೀನಿ ಹೊಡ ಸಾಯಿಸ್ತೀನಿ ಅದನ್ನ ರೇಖಾ ನೀನೇನು ಭಯ ಪಡ್ಬೇಡ ಧೈರ್ಯವಾಗಿರು ಹೆದರ್ಕೋಬೇಡ ನಾನು ಹೋಗಿ ಆಯುಧ ತಂದು ಬಿಡ್ತೀನಿ ಗುಡ್ ಮಾರ್ನಿಂಗ್ ಮೃಗಾಲಯಕ್ಕೆ ಒಂದು ಪುಟ್ಟ ಪ್ರಾಣಿನ ಪ್ರೆಸೆಂಟ್ ಮಾಡೋಣ ಅಂತ ಬಂದೆ ತಗೊಳ್ಳಿ ಅಯ್ಯೋ ಅದ್ ಕಚ್ಚಲ್ವಾ ಕಚ್ತಾ ಇಲ್ವಲ್ಲ ಅದ್ರ ಕೊಂಡೆಯಲ್ಲಿ ವಿಷ ಇದೆ ರೀ ಇರ್ಲಿ ನಿಮ್ಗೆ ಹೆದರಿಕೆ ಆಗಲ್ವಾ ನಾನು ಮನುಷ್ಯರುಗಳಿಗೆ ಹೆದರ್ಕೊಳ್ಳಲ್ಲ ಇನ್ನು ಪ್ರಾಣಿಗಳಿಗೆ ಹೆದರ್ಕೋತೀನಿ ಹೌದು ಮನುಷ್ಯರು ಪ್ರಾಣಿಗಿಂತಲೂ ಭಯಂಕರನಾ 100% ಒಬ್ಬ ಮಹಾಕವಿ ಹೇಳಿದಾನೆ ಚೇಳಿಗೆ ಕೊಂಡಿಲ್ ವಿಷ ಇರುತ್ತಂತೆ ಹಾವಿಗೆ ಹಲ್ಲಲ್ ವಿಷ ಇರುತ್ತಂತೆ ಆದ್ರೆ ಮನುಷ್ಯರಿಗೆ ಮೈಯೆಲ್ಲ ವಿಷ ಇರುತ್ತಂತೆ ಮಿಸ್ಟರ್ ವಿಜಯಕುಮಾರ್ ನಾನು ನಿಮ್ಗೊಂದು ಬಿರುದು ಕೊಡೋಣ ಅಂತಿದ್ದೀನಿ ಏನಂತ ಎನ್ಸಿ ಎನ್ಸಿ ಹಾಗಂದ್ರೆ ಎನ್ ಅಂದ್ರೆ ನೀತಿ ಸಿ ಅಂದ್ರೆ ಚಿಂತಾಮಣಿ ನೀತಿ ಚಿಂತಾಮಣಿ ವಿಜಯಕುಮಾರ್ ಅಂತ ಥ್ಯಾಂಕ್ ಯು ಫಾರ್ ಯುವರ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತೀರಾ ದಟ್ಸ್ ಮೈ ನೇಚರ್ ಬೈ ದ ಬೈ ಕೊಲ್ಬೇಕಾಗಿರೋ ಚೇಳ್ನ ಮರದ ಮೇಲೆ ಬಿಟ್ಟಿದ್ದೀರಾ ಆ ಸಂತೋಷಕ್ಕಾದ್ರೂ ಅದ್ ನಿಮ್ಮನ್ನ ಹುಡ್ಕೊಂಡ್ ಬಂದು ಬಂದು ಒಂದ್ ಮುತ್ತು ಕೊಟ್ಟಿದ್ದು ಮುತ್ತ
ರಮೇಶ್ ಬೇಸ್ ತಗೊಳ್ಳಿ ನಿಮ್ ಡಬ್ಬ. ಥ್ಯಾಂಕ್ ಯು. ಏನ್ರಿ ನೀವು ಶಿವಾಜಿ ಮಹಾರಾಜರ ವಾರಿಸ್ ಅಂತ ತಿಳ್ಕೊಂಡಿದ್ದೀರಾ? ಈ ಕಾಲದಲ್ಲಿ ಕುದುರೆ ಸವಾರಿ ಮಾಡ್ಕೊಂಡ್ ಬರ್ತೀರಲ್ಲ? ಮೈಸೂರಿನಲ್ಲಿ ಜಾವಾ ಫ್ಯಾಕ್ಟರಿ ಇದೆ, ಒಂದು ಬೈಕ್ ತಗೊಂಡು ಜುಮ್ ಅಂತ ಬರ್ದೆ. ಏನ್ರಿ ನೀವು ನಿಮ್ ಕುದುರೆನೋ ನೋಡಿ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಮಿಸ್ಟರ್ ನೀತಿ ಚಿಂತಾಮಣಿ. ನಿಮ್ ಸಲಹೆಗೆ ವಂದನೆಗಳು. ಹೇ ಕೇಳು ನಿನಗೆ, ನಿನ್ನ ನಾನು ಹೋಗಿದ್ದೆ.
ಪಲ್ಲೆ ಮೆರೆಯೋ ಮೋಹನಾಂಗಿ ಕಕ್ಲೋಜಿ ಪಲ್ಲೆ ಮೆರೆಯೋ ಮೋಹನಾಂಗಿ ಶ್ಯಾಮಲಾಂಗಿ ಕೋಮಲಾಂಗಿ ಮರ್ಯಾದೆ ಕಲಿಯೇ ಕಮ್ಮಂಗಿ ಚಳಿಯಾಗಿದೆ ಕೆಸರಾಗಿದೆ ಸೋಪನ್ನು ಕೊಡಲೇನೆ ಸುಂದರಾಂಗಿ ಆಹಾ ಚಳಿಯಾಗಿದೆ ಕೆಸರಾಗಿದೆ ಸೋಪನ್ನು ಕೊಡಲೇನೆ ಸುಂದರಾಂಗಿ ಸ್ನಾನ ಮಾಡಿ ವರ್ಷವಾಗಿದೆ ಈ ವಾಸ್ತೆ ಹಿತವಾಗಿದೆ ಸುಂದರಿ ನಿನ್ನ ಕಣ್ಣುರಿ ಕೊಚ್ಚಲಿ ಕೊಚ್ಚಿ ಹೋಯಿತೆ ಮಾತು ಎಂದು ಮುತ್ತಿನಂತೆ ಸಂಗಾತಿ ಅರಿವಾಯಿತೆ ಹೆಣ್ಣಿಗೆ ಗುಣವೆಂಬುದೇ ಐಶ್ವರ್ಯ ಎಂದು ತಿಳಿಯಿತೆ ಸಾಕು ನಿನ್ನ ಸ್ನೇಹ ಇನ್ನು ಹೋಗೆ ವಯ್ಯಾರಿ ಅಯ್ಯೋ ನಿನ್ನ ನೋಡಲಾರೆ ಹಠ ಮಾರಿ ಹೈ ಸುಕುಮಾರಿ ಸೈ ಜೀಪಲ್ಲೆ ಮೆರೆಯೋ ಮೋಹನಾಂಗಿ ಜೀಪಲ್ಲೆ ಮೆರೆಯೋ ಮೋಹನಾಂಗಿ ಶ್ಯಾಮಲಾಂಗಿ ಕೋಮಲಾಂಗಿ ಮರ್ಯಾದೆ ಕಲಿಯೇ ಕಮ್ಮಂಗಿ ಚಳಿಯಾಯಿತೆ ಕೆಸರಾಯಿತೆ ಸೋಪನ್ನು ಕೊಡಲೇನೆ ಸುಂದರಾಂಗಿ ತನ್ನನನು ತನ್ನನು ರೀನಾ ಏನೇ ಓಹೋ ನೋಡು ಆ ಕಡೆ ಹೋಗಿ ಕೂತ್ಕೋ ಸರ್ ಇದ್ಕೊಂದು ಸೈನ್ ಹಾಕಿ ಸರ್ ಏನಿದು ನಿನ್ನೆ ರಾತ್ರಿ ಚಿರತೆ ಮರಿ ಸತ್ತೋಯ್ತಲ್ಲ ಸರ್ ಏನು ಚಿರತೆ ಮರಿ ಸತ್ತೋಯ್ತಾ ಯಾವಾಗ ನಿನ್ನೆ ರಾತ್ರಿ ಸರ್ ಡಾಕ್ಟರ್ ಸರ್ಟಿಫಿಕೇಟ್ ಇದೆಯಲ್ಲ ಸರ್ ಸಿಕ್ಕಂತ ರಿಪೋರ್ಟ್ ಇದೆಯಲ್ಲ ಅದಕ್ಕೆ ಸರ್ ಸತ್ತೋಗಿರೋದು ಸತ್ತೋಗಿದೆ ಅಂತ ಇಲ್ವಲ್ಲ ಏನ್ ಸರ್ ಮದ್ದದ್ದು ಕ್ಯೂರೇಟರ್ಸ್ ಅಲ್ಲ ನನ್ನ ಫೈಲ್ ಕಂಡ ತಕ್ಷಣ ಕಣ್ಣು ಮುಚ್ಕೊಂಡು ಸೈನ್ ಮಾಡೋರು ನೀವೆಲ್ಲದಕ್ಕೂ ಅನುಮಾನ ಪಡ್ತೀರಾ ಈ ರೀತಿ ಅನುಮಾನ ಪಟ್ಟರೆ ನಾವ್ಯಾರು ಕೆಲಸ ಮಾಡೋಕ್ಕಾಗಲ್ಲ ನೀವು ನಂಬಿಕೆ ಉಳಿಸ್ಕೊಳ್ಳೋ ತನಕ ನನಗೆ ಈ ಅಪನಂಬಿಕೆ ಇದ್ದೇ ಇರುತ್ತೆ ನಡೀರಿ ನಾನೇ ಬಂದು ನೋಡ್ತೀನಿ ಸರ್ ಬನ್ನಿ ಸರ್ ನಾನು ಹೇಳಿದ್ನಲ್ಲ ಸರ್ ಚಿರತೆ ಸತ್ತೋಗ್ಬಿಟ್ಟಿದೆ ಸರ್ ಹೌದು ಸರ್ ಚಿರತೆ ವಾಸ್ತೆ ಸರ್ ಈ ಕರ್ಮಕ್ಕೋಸ್ಕರನೇ ನೀವು ಇಲ್ಲಿ ಬರಬೇಡಿ ಅಂತ ಹೇಳಿದ್ದು ಈಗಲಾದ್ರೂ ಒಂದು ಸೈನ್ ಹಾಕ್ತೀರಾ ಸರ್ ನೋಡಿ ಮುನಿಯಾ ಹೋಗಿ ನೋಡು ಸಾಹೇಬ್ರೇ ಇಲ್ಲಿ ಸತ್ತು ಬಿದ್ದಂತೆ ಸತ್ತಿಲ್ಲ ಸಾಯಿಸಿದ್ದಾರೆ ತಗೊಂಡು ಹೊರಗಡೆ ಯಾಕು ಚೀಟ ಸದ್ದಿಲಿ ವಾಸನೆ ಯಾವುದು ಸತ್ತೋಗಿರೋ ಚಿರತೆ ವಾಸನೆ ಯಾವುದು ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸ್ಟಫ್ಡ್ ಚಿರತೆ ಇಟ್ಬಿಟ್ಟು ಜೀವಂತವಾದ ಚಿರತನ ಎಲ್ಲಿಗೆ ಸಾಕ್ಸಕ್ ಕುಮ್ಮಕ್ ಮಾಡ್ತಿದ್ಯಾ ಸರ್ ಇದೇನು ನನಗೆ ಗೊತ್ತಿಲ್ಲ ಸರ್ ಸರ್ ಎಲ್ಲಿ ಚಿರತೆ ಸರ್ ಇದೇನು ನನಗೆ ಗೊತ್ತಿಲ್ಲ ಸರ್ ಹೇಳು ನೀನು ಹೇಳೋದಕ್ಕೆಲ್ಲ ಸೈನ್ ಮಾಡಬೇಕು ನಿನ್ನನ್ನು ನಂಬಬೇಕು ನೀ ಜೂನಲ್ಲಿ ಕೆಲಸ ಮಾಡೋಣ ರಾಸ್ಕರ್ ಹೆತ್ತು ಮಕ್ಕಳನ್ನ ಮಾರುವಂಥ ಪಾಪಿ ನೀನು ನಾನೇನು ತಪ್ಪಿಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್ ಏಯ್ ನಿನ್ನ ಈಗಲೇ ಡಿಸ್ಮಿಸ್ ಮಾಡಿದ್ದೀನಿ ಗೆಟ್ ಔಟ್ ಮುನಿಯಾ ಸಾಹೇಬ್ರೆ ಇದನ್ನು ಚಿರತೆ ಮನೆಗೆ ಸಾಕಿಸ್ಬಿಡು ಆಗ್ಲಿ ರಾಜಾ ನೀನು ತುಂಬ ಪುಣ್ಯ ಮಾಡಿದ್ದೆ ಒಳ್ಳೆ ಜಿಡ್ಡಿನ ಸಾಹೇಬ ಆದ್ನಲ್ಲ ತಾನು ಬದುಕೋದಿಲ್ಲ ಇನ್ನೊಬ್ರಿಗೆ ಬದುಕೋದಕ್ಕೂ ಬಿಡೋದಿಲ್ಲ ಜೂ ಅಂದ್ರೆ ಇವ್ರ ಅಪ್ಪನ ಮನೆದು ಅಂತ ತಿಳ್ಕೊಂಡಿದ್ದಾನೆ ಇವನ್ ಏನಾರ ಮಾಡ್ಲೇಬೇಕು ಗುರು ಇವನ್ ಹಿಂಗೆ ಮಾಡ್ತಾ ಇರ್ಲಿ ಉಲಿ ಬಿಟ್ಟು ಬಿಡ್ತೀನಿ ಒಂದ್ ದಿವಸ ಅದ್ದು ಬಿಡ್ತಾನೆ ಗುರು ಅವನು ಹಂಗಾರೆ ಇವನ್ನೇ ಬೋನ್ ಒಳಗೆ ಹಾಕ್ಬಿಡ್ತೀನಿ ಅಷ್ಟು ಮಾಡ್ಕೋತೀನಿ ನೋಡವ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ
ಮೊದ್ಲು ಈ ಬೋನ್ನ ಚಿರತೆ ಮನೆಗೆ ಸಾಕ್ಸೋಣ. ಬಂದ್ರ ಮುನಿ ಅಣ್ಣ ಇಲ್ಲೇ ಇದೆಯಾ? ತಗೊಂಡೋಗ್ತೀವಿ. ನಮಸ್ಕಾರ. ಯಾರು? ನಾನು ವಿಜಯ್ ಕುಮಾರ್ ಅಂತ, ಇಲ್ಲಿನ ಕ್ಯೂರೇಟರ್. ತಾವ್ಯಾರು? ನರಸಿಂಗರಾವ್ ಅಂತ ನನ್ನ ಹೆಸರು. ರಿಟೈರ್ಡ್ ಮಿಲಿಟರಿ ಆಫೀಸರ್. ನಾನು ಸರ್ವಿಸ್ನಲ್ಲಿದ್ದಾಗ ಆಕ್ಸಿಡೆಂಟ್ನಲ್ಲಿ ನನ್ನ ಎರಡು ಕಣ್ಗಳು ಹೊರಟದ್ವು. ಮತ್ತೆ ಒಬ್ಬರೇ ಹೇಗೆ ಓಡಾಡ್ತೀರಾ? ಜೊತೆಯಲ್ಲಿ ನನ್ನ ಗೈಡ್ ಇದ್ದಾನಲ್ಲ. ಗೈಡು? ಅದೇ ನನ್ನ ಬಬ್ಲು. ನಾನು ಎಲ್ಲಿಗೆ ಹೋಗಬೇಕಾದ್ರೂ ಅವನು ಕರ್ಕೊಂಡು ಹೋಗ್ತಾನೆ. ಏನು ರೆಕಾರ್ಡ್ ಮಾಡ್ತಿರೋ ಆಗಿದೆ? ಇದೊಂದು ಹಾಬಿ. ನನ್ನ ಮಗಳು ಅಳಿಯ ಅಮೆರಿಕಾದಲ್ಲಿದ್ದಾರೆ. ನನ್ನ ಪುಟ್ಟ ಮೊಮ್ಮಗಳಿಗೆ ಪಕ್ಷಿ ಪ್ರಾಣಿಗಳ ಶಬ್ದ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಸೌಂಡ್ಸ್ನೆಲ್ಲ ರೆಕಾರ್ಡ್ ಮಾಡಿ ಅವಳು ಕಳಿಸ್ಕೊಡ್ತಾ ಇದ್ದೀನಿ. ನಿಮ್ಮದು ಇದೇ ಊರ? ಇಲ್ಲ, ತೀರ್ಥಹಳ್ಳಿ, ಮಲೆನಾಡು. ಅದಕ್ಕೆ ನಿಮಗೆ ಪಕ್ಷಿ ಪ್ರಾಣಿಗಳ ಸಂಗೀತ ಅಂದರೆ ತುಂಬ ಇಷ್ಟ. ನಿಜ. ಪ್ರತಿಯೊಂದು ಕಾಲದಲ್ಲೂ ಬರ್ಡ್ ಸೌಂಡ್ಗಳನ್ನು ರೆಕಾರ್ಡ್ ಮಾಡ್ತಿದ್ದೀನಿ. ಋತುಗಳಿಗೆ ತಕ್ಕ ಹಾಗೆ ಒಂದೊಂದು ಸೀಸನ್ನಲ್ಲೂ ಒಂದೊಂದು ರೀತಿ ಶಬ್ದ ಮಾಡುತ್ತವೆ. ನನಗೆ ನೀವು ಹೇಳ್ತಿರೋದು ಅರ್ಥವಾಗ್ತಿಲ್ಲ. ಸಿಂಪಲ್. ಪಕ್ಷಿಗಳ ಶಬ್ದದಲ್ಲಿ ಒಂದು ತರಹ ರೀತಿ ಮಾಧುರ್ಯ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗಿಣಿಗಳನ್ನೇ ತಗೊಳ್ಳಿ. ಅದು ಮಳೆಗಾಲದಲ್ಲಿ ಕೂಗೋ ರೀತಿನೇ ಬೇರೆ, ವಸಂತ ಕಾಲದಲ್ಲಿ ಕೂಗೋ ರೀತಿನೇ ಬೇರೆ. ಆ ಕೂಗಿನಲ್ಲಿ ಭಯ, ನೋವು, ಸಂತೋಷ ಎಲ್ಲ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗೋದು. ಒಂದು ಸಾರಿ ನಮ್ಮ ಮನೆಗೆ ಬನ್ನಿ, ನಾನು ಕಲೆಕ್ಟ್ ಮಾಡಿರೋ ಪಕ್ಷಿ ಪ್ರಾಣಿಗಳ ಸಂಗೀತನೆಲ್ಲ ನಿಮಗೆ ಕೇಳಿಸ್ತೀನಿ. ನರಸಿಂಗರಾಯರೇ, ಇಷ್ಟು ದಿನ ನಾನು ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸೋರು ನೋಡಿದ್ದೆ, ಆದರೆ ಇವತ್ತು ಅವು ಮಾಡೋ ಶಬ್ದನ ಕೂಡ ಪ್ರೀತಿಸೋ ಒಬ್ಬ ಅಪರೂಪದ ವ್ಯಕ್ತಿನ ನೋಡಿದೆ. ಐ ಆಮ್ ರಿಯಲಿ ಹ್ಯಾಪಿ ಟು ಮೀಟ್ ಯು. ಪ್ಲೆಷರ್ ಇಸ್ ಮೈನ್. ಸಾಕು ಸಾಕು ಸಾಕು. ಬಬ್ಲು, ಅಮೆರಿಕಾದಿಂದ ನನ್ನ ಮಗಳು ಕ್ಯಾಸೆಟ್ ಕಳಿಸಿರಾಳಲ್ಲ, ಅದು ಶೆಲ್ಫ್ನಲ್ಲಿದೆ, ಹೋಗಿ ತಗೊಂಬ. ನಾವೆಲ್ಲ ಕ್ಷೇಮವಾಗಿದ್ದೀವಿ. ನಿನ್ನ ಆರೋಗ್ಯನೂ ತಿಳಿದು ಮನಸ್ಸಿಗೆ ಎಷ್ಟೋ ಆತಂಕ ಕಮ್ಮಿ ಆಯಿತು. ಅಲ್ಲಿ ನೀನು ಒಬ್ಬನೇ ಇದೆಯಾ, ಹೇಗೆ ಕಾಲ ಕಳಿತೀಯೋ ಗೊತ್ತಿಲ್ಲ. ಇಲ್ಲಿಗೆ ಬಂದ್ಬಿಡು ಅಂತ ಎಷ್ಟು ಹೇಳಿದ್ರೂ ನೀನು ಕೇಳಲ್ಲ. ಮೊನ್ನೆ ನೀನು ಸಯ್ಯಾಜಿರಾವ್ ರಸ್ತೆಯಲ್ಲಿರೋ ಸಾಲು ಮರಗಳಲ್ಲಿ ಬೆಳಗಿನ ಹೊತ್ತು ಹಾರಾಡೋ ಗಿಣಿಗಳ ಕೂಗಾಟನ ರೆಕಾರ್ಡ್ ಮಾಡಿ ಕಳಿಸಿದ್ಯಲ್ಲ, ಅದಂತೂ ತುಂಬ ಚೆನ್ನಾಗಿದೆಪ್ಪ. ನಮ್ಮ ಪುಟ್ಟು ಬೇಬಿಗೆ ಆ ಕ್ಯಾಸೆಟ್ ತುಂಬ ಇಷ್ಟ. ನಿತ್ಯ ಅದನ್ನು ಹಾಕ್ಕೊಂಡು ಚಪ್ಪಾಳೆ ತಟ್ಟಿ ಕುಣಿತಾಳೆ, ಅವಳೇ ಮಾತಾಡ್ತಾಳೆ. ಕೇಳಪ್ಪ. ತತ್ತ ತತ್ತ, ನಿನ್ನ ನೋಡ್ಬೇಕಂತ ತುಂಬಾ ಆಸೆ. ರಸ್ತೆಯಲ್ಲಿ ನಾನು ಮಮ್ಮಿ ಇಬ್ರು ಬರ್ತೀವಿ, ನನ್ನ ಝೂ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ತತ್ತ ತತ್ತ, ನಿನ್ ಗಿಣಿ ತುಂಬಾ ಚೆನ್ನಾಗಿ ಕೂಗುತ್ತೆ. ನಾನು ಈಗ ಗಿಣಿಯಾಗಿ ಕೂಗ್ಲಾ? ಅಯ್ಯೋ ಬೆಪ್ಪೆ, ನೀನ್ ಇಲ್ಲಿ ಬಗಳಿದ್ರೆ ಅಲ್ಲಿ ಕೇಳಿಸುತ್ತಾ? ಆಮೇಲೆ ನಿನ್ ತಲೆ. ಹಾ ಸರಿ, ಮುಂದೆ ಕೇಳು. ನಿಮ್ ಎಷ್ಟು ಕೇಳೋ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? ಸ್ಕೂಲ್ಗೆ ಹೋಗಲ್ವಾ? ಯಾಕೆ? ನಮ್ ತಾತ ಹೇಳ್ದ, ನಾವು ಬಡವರು,
ದುಡ್ಡಿಲ್ಲ, ಮನೇಲೇ ಓದ್ಕೋ ಅಂತ. ಲಕ್ಷ್ಮಿ, ನಿನಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನಾ? ಸರಿ, ನಾನು ನಿನ್ನ ಸ್ಕೂಲಿಗೆ ಕಳಿಸ್ತೀನಿ. ನಿನ್ನ ತಾತಗೆ ನಾನು ಹೇಳ್ತೀನಿ. ಅಮ್ಮವ್ರೇ, ಮಗುಗೆ ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿಲ್ಲಮ್ಮ. ನೋಡು, ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು. ಆಗ್ತೀಯಾ? ಸಾಹೇಬ್ರೆ, ನನ್ನ ಪರಿಸ್ಥಿತಿ. ನಮ್ಮ ಕಷ್ಟ ಸಾವಿರ ಇರುತ್ತೆ. ನಾವು ಮಕ್ಕಳಿಗೆ ಎಷ್ಟು ವಿದ್ಯೆ ಕಲಿಸಿದ್ರು ಅಷ್ಟು ಅವ್ರ ಭವಿಷ್ಯಕ್ಕೆ ಒಳ್ಳೇದು. ನಮ್ಗ್ಯಾಕ ಅವ್ನು ನಮಸ್ಕಾರ ಮಾಡ್ತೀಯಾ? ಮೊದಲು ಆಶೀರ್ವಾದ ಮಾಡು, ಪ್ರಶ್ನೆ ಆಮೇಲೆ ಕೇಳುವಂತೆ. ಬೋ ಸಂದ ಕಾಣ್ತಿದ್ಯಾ? ದ್ಯಾರು ನಿನ್ನ ಚೆನ್ನಾಗಿಟ್ಟಿಲ್ಲಿ. ಮುನಿಯ, ನಾನು ನಿರ್ಮಲ ಕಾನ್ವೆಂಟ್ ಅಡ್ಮಿನಿಸ್ಟ್ರೇಷನ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಲಕ್ಷ್ಮಿನ ಸ್ಕೂಲ್ ಕರ್ಕೊಂಡು ಬಿಟ್ಬಿಟ್ಟು ನೀ ಆಮೇಲೆ ಝೂ ಹತ್ರ ಬಂದ್ಬಿಡು. ಆಯ್ತು ಸಾಹೇಬ್. ಸಾಹೇಬ್, ನಮಸ್ಕಾರ ಮಾಡು. ಅಮ್ಮನಿಗೆ ನಮಸ್ಕಾರ ಮಾಡಿದ್ಮೇಲೆ ಎಲ್ರಿಗೂ ಮಾಡ್ದಾಗೆ ಕರ್ಕೊಂಡೋಗು. ಸಾಹೇಬ್ರೆ, ಚಿಕ್ಕ ವಯಸ್ಸಿನಾಗೆ ನನಗೂ ನಿಮ್ಮಂಗೆ ಯಾರಾದ್ರೂ ಓದಿಸಿದ್ದಿದ್ದರೆ ನಾನು ನನ್ನ ಬದಲು ಝೂನಲ್ಲಿ ಕ್ಯೂರೇಟರ್ ಆಗ್ತಿದ್ದೆ ಅಂತ್ಯಾ? ಬಿಡ್ತು ನೀ ಬುದ್ಧಿ, ಹುಲಿ ಹುಲಿನೆ ಕತ್ತೆ ಕತ್ತೆನೆ. ನೀನು ಕತ್ತೆನಾ? ಹ್ಮ್, ಹುಲಿ, ಹಳೆ ಹುಲಿ. ಕರ್ಕೊಂಡೋಗು. ಭೈರವ ಇಷ್ಟೊತ್ತಲ್ಲಿ ಯಾಕೆ ಬಂದ? ಏನೋ ಆಗಿರ್ಬೇಕಮ್ಮ. ಸರಿ, ನೋಡ್ಕೊಂಡ್ ಬರ್ತೀನಿ. ಜಿನಾಕು ಮೇನ್ ಗೇಟ್ನಲ್ಲಿ ನಾವೆಲ್ಲ ಸರಿ ಮಾಡ್ಕೊಂಡಿದ್ದೀನಿ, ನೀನ್ ಧೈರ್ಯವಾಗಿ ಹೋಗಿ.
ಹಲೋ ಮಿಸ್ಟರ್ ವಿಜಯ್ ಕುಮಾರ್. ಓಹೋ ನೀವಾ? ರೈ, ನೀತಿ ಚಿಂತಾಮಣಿ ವಿಜಯ್ ಕುಮಾರ್ ಅಂತ ಕರೀರಿ. ಸಾರಿ, ಅವತ್ತೇನೋ ತಮಾಷೆಗೆ ಅಂದ್ಬಿಟ್ಟೆ, ಅದನ್ನೇ ಜ್ಞಾಪಿಸ್ತೀರಲ್ಲ. ಏನ್ ಇಷ್ಟು ದೂರ ಬಂದಿದ್ದು? ಝೂ ಯಾಕೆ ಬರ್ತಾರೆ? ಪ್ರಾಣಿಗಳನ್ನ ನೋಡಕ್ಕೆ. ಓಹೋ, ದಿನಾ ಪ್ರಾಣಿಗಳು ನೋಡಕ್ ಬರ್ತೀರಾ? ಪ್ರಾಣಿಗಳು ಅಂದ್ರೆ ಅಷ್ಟೊಂದು ಪ್ರೀತಿನಾ? ನೀವ್ ತಾನೇ ಹೇಳಿದ್ರಿ ಪ್ರಾಣಿಗಳನ್ನ ಹೆಚ್ಚಾಗಿ ಪ್ರೀತಿಸ್ಬೇಕು ಅಂತ. ಆವತ್ತಿನಿಂದ ನನ್ ಮೈಯಲ್ಲಿರೋ ಒಂದೊಂದು ರಕ್ತದ ಕಣಾನು ಪ್ರಾಣಿ ಪ್ರೀತಿ ತುಂಬಿಕೊಂಡ್ಬಿಟ್ಟಿದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಈ ಝೂನಲ್ಲಿರೋ ಒಂದು ಪ್ರಾಣಿನಂತೂ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದೀನಿ. ಆ ಪ್ರಾಣಿನೇ ನನ್ ಪ್ರಾಣ. ಪರವಾಗಿಲ್ವೇ, ನಿಮ್ಮಿಂದ ಇಷ್ಟೊಂದು ಪ್ರೀತಿ ಪಡೆದಿರೋ ಆ ಪ್ರಾಣಿ ಬಹಳ ಲಕ್ಕಿ ಅಂತ ಕಾಣುತ್ತೆ. ನಾನು ಅದನ್ನ ಪ್ರೀತಿಸಿದ್ದೀನಿ, ಅದನ್ನ ಪ್ರೀತಿಸ್ಬೇಕಲ್ಲ. ಖಂಡಿತ ಪ್ರೀತಿಸುತ್ತೆ. ಈಗ ನೋಡಿ, ನಾನು ಈ ಕುದುರೆನ ಪ್ರೀತಿಸ್ತೀನಿ, ಅದು ನನ್ನ ಅಷ್ಟೇ ಪ್ರೀತಿಸುತ್ತೆ. ಅಲ್ವೇನೆ ಬೇರವಾ? ಈ ಕುದುರೆಗಿರೋ ಬುದ್ಧಿ ಆ ಪ್ರಾಣಿಗಿದೆಯೋ ಇಲ್ವೋ? ನೀವು ಪ್ರೀತಿಸೋ ಪ್ರಾಣಿ ಕತ್ತೆ ಆಗಿದ್ರೆ ಖಂಡಿತ ಸಾಧ್ಯ ಇಲ್ಲ. ಛೇಛೆ, ನಾನು ಯಾಕೆ ಕತ್ತೆನ ಪ್ರೀತಿಸ್ಲಿ? ತುಂಬಾ ಶ್ರೇಷ್ಠವಾಗಿರೋ ಪ್ರಾಣಿನೇ ಪ್ರೀತಿಸ್ತಾ ಇದ್ದೀನಿ. ಯಾವ್ದಪ್ಪ ಅಂತ ಶ್ರೇಷ್ಠವಾದ ಪ್ರಾಣಿ ಈ ಝೂನಲ್ಲಿ? ಮನುಷ್ಯರು ಒಂದ್ ಪ್ರಾಣಿ ತಾನೆ. ಓಹೋ, ಯಾವ ಮನುಷ್ಯ ಪ್ರಾಣಿಗೆ ಬಂತೋ ಈ ಗ್ರಾಚಾರ? ನನ್ನೆದುರಿಗೆ ನಿಂತಿದೆಯಲ್ಲ ಈ ಪ್ರಾಣಿನೇ. ಈ ಹೇಳಿ ವಿಜಯ್ ಕುಮಾರ್, ನಾನು ಹೇಳಿದ ಪ್ರಾಣಿ ನನ್ ಪ್ರೀತಿಸತ್ತಾ? ಇಲ್ಲ. ಯಾಕೆ? ಅದಕ್ಕೆ ಹೃದಯನೇ ಇಲ್ವಾ? ಹೃದಯ ಇದೆ, ಶ್ವಾಸಕೋಶ ಇದೆ, ಎಲ್ಲ ಇದೆ. ಆದ್ರೆ ಈ ಪ್ರಾಣಿಗೊಂದು ಪ್ರೀತಿ ತಂಗಿ ಇದೆ. ಆ ತಂಗಿ ಪ್ರಾಣಿಗೆ ಮದುವೆ ಆಗೋವರೆಗೂ ಈ ಪ್ರಾಣಿಗೆ ಯಾರನ್ನು ಪ್ರೀತಿಸೋ ಅಧಿಕಾರನೇ ಇಲ್ಲ. ಒಂದ್ ವೇಳೆ ಆ ತಂಗಿ ಪ್ರಾಣಿ ಮದುವೆ ಆಗ್ಲಿಲ್ಲ ಅಂದ್ರೆ? ಈ ಪ್ರಾಣಿಗೂ ಮದುವೆನೇ ಇಲ್ಲ. ವೆರಿ ಸಿಂಪಲ್. ನಿಮ್ ಹತ್ರ ಇಷ್ಟೊತ್ತು ಮಾತಾಡದ್ನಲ್ಲ, ಎಲ್ಲ ವೇಸ್ಟ್. ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ. ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಂತ ಕಟುಕರ್ರಿ. ಥ್ಯಾಂಕ್ ಯು. ನೋಡಿದ್ರ, ನನಗೇನಾದ್ರೂ ಆದ್ರೆ ನನ್ನ ಭೈರವ ಸುಮ್ಮನೆ ಬಿಡೋದಿಲ್ಲ. ಭೈರವ ಏನು? ಹುಲಿನ ಸಿಂಹನ ಏನ್ ಮಾಡ್ಬಿಡ್ತಾನೆ? ಈಗ ಮುಟ್ಟಿದ್ದಕ್ಕೆ ನೋಡಿದ್ರಲ್ಲ. ಹೌದಾ? ಈಗ ಏನ್ ಮಾಡ್ತಾನೋ ನೋಡೋಣ. ಏನ್ರಿ ಇದು? ಈ ಝೂ ಗಾರ್ಡನ್ ಯಾರು ನೋಡಿದ್ರೆ? ನನ್ ಕ್ಯೂರೇಟರ್ ಅಪ್ಪ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ಯಾವ್ದ್ರಿ ಇದು ಹೊಸ ಪ್ರಾಣಿಗಳು? ಜಪಾನ್ ಸಿಬಿರ ಸರ್, ಹೊಸ ಬ್ರೀಡು. ಯಾರಿದ್ರ ಮಾರಕ್ ತಂದಿರೋದು? ಇವರೇ ಸರ್. ಹಲೋ, ನಾನು ಸತ್ಯಮಂಗಲದ ಸತ್ಯಮೂರ್ತಿ. ಹಲೋ, ನಾ ಅರಶೀಕೆರೆ ಅನಂತ ಮೂರ್ತಿ. ನಮಸ್ಕಾರ ಸರ್. ಸರ್, ಇವರು ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ತಾವು ಈ ಚೆಕ್ ಒಂದು ಸೈನ್ ಮಾಡಿಬಿಟ್ರೆ. ಚೆಕ್ ಸೈನ್ ಮಾಡೋದಕ್ಕಿಂತ ಮುಂಚೆ ಚೆಕ್ ಮಾಡ್ಬೇಕಲ್ಲ. ಜಾನಿ ಬದೇ, ಜಪಾನಿಂದ ಝೀಬ್ರಾಗಳು ಬಂದು ಬಹಳ ಸುಸ್ತಾಗಿವೆ, ಸ್ವಲ್ಪ ತಣ್ಣೀರ್ ಸ್ನಾನ ಮಾಡಿಸು. ನಾನು ಗಿಡಗಳಿಗೆ ನೀರ್ ಹಾಕ್ಬೇಕು. ಹುಷಾರ್, ಬಾಯಿಗೆ ಬಿದ್ದೀರ. ನೋಡಿದ್ರೇನ್ರಿ ನಿಮ್ ಜಪಾನ್ ಝೀಬ್ರಾನ ಸರ್? ನನಗೇನು ಗೊತ್ತಿಲ್ಲ ಸರ್. ನೋಡಿ, ಮತ್ತೆ ಇಂಥ ವ್ಯವಹಾರಕ್ಕೆ ಕೈ ಹಾಕಿದ್ರೆ ನೀವ್ ಇರ್ಬೇಕಾದ ಜಾಗನೇ ಬೇರೆ ಆಗುತ್ತೆ. ಜಮೈಕಾ ಜಾನ್ಸನ್ಗೆ ಸಿಂಹ ಕೊಡ್ತೀನಿ ಅಂತ ಹೇಳಿದ್ದೆ, ಚಿಕಾಗೋ ಸ್ಟ್ಯಾನ್ಲಿಗೆ ಚಿತ್ತೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೆ, ಡಾರ್ಜಿಲಿಂಗ್ ಡೇವಿಡ್ಗೆ ಹುಲಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅವರಿಗೆ ಕೈ ಕೊಟ್ಟು ನನ್ನ ಹೆಸರು ಕೆಡಿಸ್ಕೋಬೇಕಾಗಿದ್ದೆ ನಿಮ್ಮಿಂದ. ಮಾಂಸ ತೂಕ ಮಾಡೋ ಕೆಲಸದಿಂದ ಗಿಡಕ್ಕೆ ನೀರು ಹಾಕೋ ಕೆಲಸಕ್ಕೆ ಡಿಮೋಷನ್ ತಗೊಂಡ ಜಾನಿ ನನ್ನ ನೆಚ್ಚಿನ ಬಂಟ. ಸಿಂಹ ತರ್ತೀನಿ ಅಂತ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಲಾರಿನ ಬಿಟ್ಟು ಓಡ್ ಬಂದ್ಯಲ್ಲ ನೀನು, ನನ್ನ ಬಂಟ. ಕತ್ತೆ ಕುದುರೆಗೆ ಬಣ್ಣ ಬಳಿದು ಅವನ ಕೈನಿಂದ ಒಗಿಸ್ಕೊಂಡು ಬಂದ ಈ ಚೋಟ ಬಡ್ಡಿ ಮಕ್ಕಳು ನಾನು ಬಂಟ್ರು. ನಿಮ್ಮನ್ನೆಲ್ಲ ನೆಚ್ಕೊಂಡು ನಾನು ಬದುಕಕ್ಕಾಗತ್ತಾ? ಫಾರಿನ್ ಇಂದ ಲೆಟರ್ಸ್ ಮೇಲೆ ಲೆಟರ್ಸ್ ನನಗ್ ಬರ್ತಾ ಇದೆಯಲ್ಲ, ಅವ್ರಿಗೇನಂತ ಉತ್ತರ ಕೊಡ್ಲಿ? ನಾವೇನ್ ಮಾಡೋಣ ಬಾಸ್? ಈಗ ಝೂಗ ಹೊಸ್ದಾಗ ಬಂದಿಲ್ಲ ಸಾಹೇಬ, ದೊಡ್ಡ ತಲೆನೋವಾಗಿದ್ದಾನೆ. ಈಗ ರಾತ್ರಿ ಬೇರೆ ವಾಶ್ ಮಾಡ್ತಾ ಇರ್ತಾನೆ ಬಾಸ್. ಕಷ್ಟ ಏನ್ ಬಂತು? ನಮ್ಮ ಹತ್ರ ಬಂದೂಕ ಇಲ್ಲ, ಚಾಕು ಇಲ್ಲ, ಕೊಡ್ಲಿ ಇಲ್ಲ. ನಿಮ್ ತಲೆಯಲ್ಲಂತೂ ಬುದ್ಧಿ ಇಲ್ಲ, ಮೈಯಲ್ಲಿ ಶಕ್ತಿ ಇಲ್ಲ. ಮುಗಿಸಿವನ್ನ ತಿರುಚಿ.
ಚಿಟ್ಟೆಗಳದು ದುಂಬಿಗಳದು ಶಬ್ದ ರೆಕಾರ್ಡ್ ಮಾಡಬೇಕು. ನಿನ್ನ ಹತ್ರ ಮೈಕ್ ಕೊಡ್ತೀನಿ, ನೀನು ಶಬ್ದ ಮಾಡದೆ ಹೂನ ಹತ್ರ ಹೋಗ್ಬೇಕು. ತಗೋ ಮೈಕ್ ತಗೋ. ಸರೋಜಾ, ಒಂದೇ ಒಂದು ಕೊಡ್ಲಾ? ಏನು ಅದೆಲ್ಲ ಮದ್ವೆ ಆದ್ಮೇಲೆ. ಯಾರೋ ಲವರ್ಸ್ ಮಾತಾಡ್ತಿರ್ಬೇಕು. ಎಷ್ಟು ದಿವಸ ಅಂತ ನಮ್ಮ ಕೈಲಿ ಹೀಗೆ ಇರೋಕ್ಕಾಗುತ್ತೆ? ಹೀಗೆ ಇರೋದು ಅಂದ್ರೆ? ಹೀಗೆ ಇರೋದು ಅಂದ್ರೆ ಕದ್ ನೋಡೋದು, ಕದ್ ಸೇರೋದು, ಕದ್ ಮಾತನಾಡೋದು. ರವಿ, ಕಳತನದಲ್ಲಿ ಪ್ರೀತಿಸೋದ್ರಲ್ಲೂ ಒಂಥರ ಆನಂದ ಸಿಗುತ್ತೆ ಅಲ್ವಾ? ಇರ್ಬೋದು, ಆದ್ರೂ ನಮ್ದು ಅಂತ ಒಂದು ಮನೆ, ನಮ್ದು ಅಂತ ಒಂದು ಸಂಸಾರ, ನಮ್ದು ಅಂತ ಒಂದು ಮಗು. ಛಿ, ಮುಂದಕ್ಕೇನು ಹೇಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್. ನಾಚಿಕೆ ಆಗುತ್ತೆ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ಧೈರ್ಯ ಮಾಡಬೇಕು, ಈ ವಿಷಯನ ನಿಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಒಂದು ಕೆಲಸ ಮಾಡು, ಹೇಗಿದ್ರು ನಿಮ್ಮಣ್ಣ ಇಲ್ಲೇ ಕ್ಯೂರೇಟರ್ ಆಗಿದ್ದಾರೆ, ನಾನು ಇಲ್ಲೇ ಕೂತಿರ್ತೀನಿ, ಕರ್ಕೊಂಡು ಬಂದು ಪರಿಚಯ ಮಾಡಿಸ್ಬಿಡು. ಏನಂತ? ನನ್ನ ಲವರ್ ಅಂತ. ನೆನ್ನೆ ಝೂನಲ್ಲಿ ದುಂಬಿ ಚಿಟ್ಟೆಗಳ ಸೌಂಡ್ ರೆಕಾರ್ಡ್ ಮಾಡುವಾಗ ಎರಡು ಗಿಣಿಗಳು ರಹಸ್ಯವಾಗಿ ಮಾತಾಡೋದು ರೆಕಾರ್ಡ್ ಆಗಿದೆ, ಅದನ್ನ ನಿಮಗೆ ಕೇಳಿಸೋಣ ಅಂತ ಬಂದೆ. ಸರಿ, ಕೇಳಿಸಿ ನೋಡೋಣ. ಸರೋಜಾ, ಎಷ್ಟು ಸಾಂತ ನಮ್ಮ ಕೈಲಿ ಹೀಗೆ ಇರೋಕ್ಕಾಗುತ್ತೆ? ಹೀಗೆ ಇರೋದು ಅಂದ್ರೆ? ಹೀಗೆ ಇರೋದು ಅಂದ್ರೆ ಕದ್ ನೋಡೋದು, ಕದ್ ಸೇರೋದು, ಕದ್ ಮಾತನಾಡೋದು. ರವಿ, ಕಳತನದಲ್ಲಿ ಪ್ರೀತಿಸೋದ್ರಲ್ಲೂ ಒಂಥರ ಆನಂದ ಸಿಗುತ್ತೆ ಅಲ್ವಾ? ಇರ್ಬೋದು, ಆದ್ರೂ ನಮ್ದು ಅಂತ ಒಂದು ಮನೆ, ನಮ್ದು ಅಂತ ಒಂದು ಸಂಸಾರ, ನಮ್ದು ಅಂತ ಒಂದು ಮಗು. ಛಿ, ಮುಂದಕ್ಕೇನು ಹೇಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಒಂದು ಕೆಲಸ ಮಾಡು, ಹೇಗಿದ್ರು ನಿಮ್ಮಣ್ಣ ಇಲ್ಲೇ ಕ್ಯೂರೇಟರ್ ಆಗಿದ್ದಾರೆ, ನಾನು ಇಲ್ಲೇ ಕೂತಿರ್ತೀನಿ, ಕರ್ಕೊಂಡು ಬಂದು ಪರಿಚಯ ಮಾಡಿಸ್ಬಿಡು. ಏನಂತ? ನನ್ನ ಲವರ್ ಅಂತ. ಅಯ್ಯಯ್ಯೋ, ನಮ್ಮ ಅಣ್ಣನ ಮಕ್ಕ ನೋಡೋಕೆ ಭಯ ಆಗುತ್ತಪ್ಪ. ಏನಾಯ್ತು ಅಂತ ಅವಳನ್ನೇ ಕೇಳಮ್ಮ. ನಿನ್ನ ಮಗಳು ಯಾವನ್ನೋ ಪ್ರೀತಿಸ್ತಾ ಇದ್ದಾಳಂತೆ. ನಿಮ್ಮ ಅಣ್ಣ ಹೇಳಿದ ನಿಜವೇನೆ? ನಿನ್ ಭಾಗಕ್ ನಾವೆಲ್ಲ ಸತ್ತಿದ್ವಾ? ನಮ್ಮ ಮನಸ್ಸಿಂದ ಗೌರವ ಹಾಳು ಮಾಡ್ಬಿಟ್ಲಿ ಅಲ್ಲಿ. ನಾಲ್ಕು ಜನರ ಮುಂದೆ ತಲೆ ಎತ್ಕೊಂಡು ಹೇಗೆ ಓಡಾಡ್ಬೇಕು?
ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲಮ್ಮ. ಅವಳು ವಯಸ್ಸಿಗೆ ಬಂದಿದ್ದಾಳೆ, ಮದುವೆ ಮಾಡ್ತಾ ಇದ್ದಿದ್ದು ನಮ್ದೇ ತಪ್ಪಮ್ಮ. ನೀನು ಅವನ ಇಷ್ಟಪಡ್ತಾ ಇದೆಯಾ? ಅವನು ನಿನ್ನ ಇಷ್ಟಪಡ್ತಾ ಇದ್ದಾನಾ? ಒಂದು ವೇಳೆ ನಾನು ಅಮ್ಮ ಈ ಮದುವೆ ಬೇಡ ಅಂದ್ರೆ ಅವ್ರ ನೆನಪಲ್ಲೇ ಕೊನೆವರೆಗೂ ಹೀಗೆ ಇದ್ಬಿಡ್ತೀನಿ. ಸರಿ, ಯಾರ ಹುಡುಗ ಯಾರು ಅಂತ ಬೇಗ ಬಗಳು ಹೇಳಮ್ಮ. ಬೊಗಳೇ ರವಿ. ಶ್ರೀಮತಿ ಶ್ರೀ ಶ್ರೀಕಂಠ ಏನು ಮಾಡುವ ವಿಜ್ಞಾಪನೆಗಳು. ನನ್ನ ದ್ವಿತೀಯ ಪುತ್ರ ಚೀರ ರವೀಂದ್ರನಾಥ ಎಂಬ ವರನಿಗೆ ಬೆಂಗಳೂರು ವಿಜಯ್ ಕುಮಾರ್ ಅವರ ಸಹೋದರಿ ಚೀಸವು ಸರೋಜ ಎಂಬ ಕನ್ಯಾರತ್ನವನ್ನು ಕೊಟ್ಟು ತಾರೀಕು 28/12/85 ವಿವಾಹ ಮಹೋತ್ಸವವನ್ನು ನಡೆಸಲು ಗುರಿ ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾಂಬೂಲ ಬದಲಾಯಿಸ್ಕೊಳ್ಳಿ. ನಿಮ್ಮನೆ ವಧುನ ನಮ್ಮನೆ ಸೊಸೆಯಾಗಿ ಸ್ವೀಕರಿಸೋಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ನನ್ನ ತಂಗಿನ ನಿಮ್ಮನೆ ವಧುವಾಗಿ ಕಳಿಸೋದಕ್ಕೆ ನನಗೂ ಸಂಪೂರ್ಣವಾದ ಒಪ್ಪಿಗೆ ಇದೆ. ಹೌದು, ಈ ಶುಭ ಮುಹೂರ್ತಕ್ಕೆ ನಾಯಿ ಯಾಕೆ ಇಲ್ಲಿಗೆ ಬರಬೇಕು? ಈ ಮದುವೆ ನಡೆಯೋದಕ್ಕೆ ಮುಖ್ಯವಾಗಿ ನಮ್ಮ ಬಬ್ಲಿನೇ ಕಾರಣ. ಓಹೋ, ಹಾಗೋ ನಳದಮ್ಯಂತಿಗೆ ಹಂಸ, ದುಷ್ಯಂತ ಶಕುಂತಲೆಗೆ ಜಿಂಕೆ, ಈ ಮದುವೆಗೆ ಶ್ವಾನ. ಹಾಗಾದ್ರೆ ನಮ್ಮ ಮದುವೆಗೆ ಯಾವುದೇ ಆನೆ? ಆನೆ ಗೊತ್ತಾಗ್ತಿಲ್ವಲ್ಲ, ನಾನು ಯಾರಂತ ನಿಮ್ಮನ್ನ ಹೇಳಿಲ್ವಾ? ಇಲ್ವಲ್ಲ. ಅಯ್ಯೋ, ಎಲ್ಲ ನಾಚಿಕೆ ಪಟ್ಕೊಂಡಿರ್ಬೇಕು. ನಾನು ನಿಮ್ಮಮ್ಮನ ಸೊಸೆಯಾಗಳು. ಹಾಯ್ ಅತ್ತಿಗೆ. ಅತ್ತಿಗೆ, ನಾನು ಇಲ್ಲಿ ನಿನ್ನ ಯಾಕೆ ಕರ್ಕೊಂಡ್ ಬಂದೆ ಗೊತ್ತಾ? ಯಾಕೆ ಕರ್ಕೊಂಬಂದ್ರಿ? ಏನ್ರಿ ನೀವು ನಮ್ಮ ಅಣ್ಣಂಗೆ ಕೊಡ್ಬೇಕಾಗಿದ್ದಿನ ನಂಗೆ ಕೊಡ್ತಾ ಇದ್ದೀರಲ್ಲ. ನೀನ್ ನನಗೆ ಲೈನ್ ಕ್ಲಿಯರ್ ಮಾಡಿದ್ದಕ್ಕೆ ನಿಮ್ಮ ಅಣ್ಣಂಗೆ ಈ ತರ ಲೊಚ್ಚಲೊಚ್ಚ ಅಂತ ಕೊಡಕ್ಕಾಗತ್ತಾ? ಮತ್ತಿನ ಯಾಕೆ ಕೊಡ್ತೀರಾ? ಅವ್ರನ್ನೇ ಕರ್ಕೊಂಡ್ ಬಾ, ತೋರಿಸ್ತೀನಿ. ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಿ? ಖಂಡಿತವಾಗ್ಲೂ ಕರ್ಕೊಂಡ್ ಬರ್ಲಾ? ಕರ್ಕೊಂಡ್ ಬಾ, ಆಮೇಲೆ ತೋರಿಸ್ತೀನಿ. ಕರ್ಕೊಂಡ್ ಬರ್ಲಾ? ಅಣ್ಣ ರೇಖಾ, ರೇಖಾ ಬಿಡ ನಾನ. ಏನಿದು ಹುಡುಗಾಟ? ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು. ಇಷ್ಟೊತ್ತಂಗ ನೋಡ್ತಾ ಕೂತಿದ್ದೀರ? ನಿಮ್ಮ ಜೊತೆ ಮಾತಾಡ್ಬೇಕು ಅನ್ನಿಸ್ತು. ಓ, ಇದೇನಾ ಟೈಮ್ ಮಾತಾಡಕ್ಕೆ? ಅದಲ್ಲ ರೀ. ಓ, ಅದ ಅದು ಆಮೇಲೆ. ರೀ ರೀ, ನಿದ್ದೆ ಮಾಡ್ತಿದ್ದೀರಲ್ರಿ? ರಿಟೈರ್ಡ್ ಆದ್ಮೇಲೆ ಟೈರ್ಡೇ. ರೀ, ಮದ್ವೆ ವಿಷಯ ಮಾತಾಡ್ರಿ. ನಮ್ಮ ಮದ್ವೆ ಆಯ್ತಲ್ಲೇ. ನಮ್ಮ ಮಗಳ ಮದ್ವೆ ವಿಷಯ ಮಾತಾಡ್ರಿ. ನಿನ್ ಮಗಳ ವಿಷಯ ನಾನು ಯಾಕೆ ಮಾತಾಡ್ಲಿ? ನಮ್ಮ ಮಗಳ ಮದುವೆ ವಿಷಯ. ಮಗಳಲ್ವೇ? ಓ, ಮಾತಾಡ್ತೀನಿ ಮಾತಾಡ್ತೀನಿ. ಮಾತಾಡ್ ಸ್ವಲ್ಪ ಇರೇ, ಸಮಯ ಸಂದರ್ಭ ಒಂದು ತಿಳ್ಕೊಳ್ಳೋದೇ ಬೇಡವೆ. ಓ, ಮಾತಾಡ್ತೀನಿ. ಸ್ವಾಮಿ ವಿಜಯ್ ಕುಮಾರ್ ಅವರೇ, ನಾನು ಹೆಣ್ಣೆತ್ತೋನು, ಈ ಹಸು ಕೈಲಿ ತಿವಿಸ್ಕೊಂಡು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಪಕ್ಕೆ ಎಲ್ಲ ಮುರಿದೋಯ್ತು. ನನ್ನ ಮಗಳ ಕನ್ಯಾ ಸೆರೆ ಯಾವಾಗ ಬಿಡಿಸ್ತೀರಾ ಹೇಳಿ. ನಮ್ಮ ವಿಜಯ್ ಕುಮಾರ್ ಸೆರೆ ಹಾಕದ ಪ್ರಾಣಿಗಳನ್ನ ಜೋಪಾನವಾಗಿ ನೋಡ್ಕೋತಾರೆ ಹೊರತು ಅವುಗಳನ್ನ ಬಿಡುಗಡೆ ಮಾಡೋದಿಲ್ಲ. ಸರಿ, ನನ್ನ ಮಗಳನ್ನು ಕರ್ಕೊಂಡ್ಬಂದು ಈ ಮನೆಯಲ್ಲೇ ಸೆರೆ ಹಾಕೊಳ್ಳಿ. ಅಮ್ಮ ಕಾವೇರಮ್ಮನವರೇ, ಯಾವಾಗ ದೊಡ್ಡ ಮನಸ್ಸು ಮಾಡ್ತೀರಾ ಹೇಳಿ. ನಂದೇನು ಆಕ್ಷೇಪಣೆ, ನನ್ನ ಮಗ ಒಪ್ಪಿದ್ಮೇಲೆ ಮುಗ್ದೋಯ್ತು. ನಿಮ್ಮ ಹುಡುಗಿನ ನಾಳೆನೆ ನಮ್ಮನೆ ಕಳಿಸಿ. ಅತ್ತೆ, ನಾನು ಇವತ್ತೇ ನಿಮ್ಮ ಮನೆಗೆ ಬಂದಾಯ್ತು, ಆಶೀರ್ವಾದ ಮಾಡಿ ಅತ್ತೆ. ಹೇಳಮ್ಮ ಹೇಳು. ಈ ಮದುವೆಗೂ ನಮ್ಮ ಬಬ್ಲು ಒಪ್ಪಿದೆ. ಇಂದು ನಮ್ಮೆಲ್ಲರಿಗೂ ಸಂತೋಷದ ದಿನ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಣ್ಮಣಿ ಚಿಂಪಾಂಜಿ ಕಪಿಲನ 2ನೇ ವರ್ಷದ ಹುಟ್ಟಿದ ಹಬ್ಬ. ಮನುಷ್ಯ ತನ್ನ ಹುಟ್ಟಿದ ಹಬ್ಬನ ಎಷ್ಟು ಸಂತೋಷದ ಸಂಭ್ರಮದಿಂದ ಆಚರಿಸ್ತಾನೋ ಹಾಗೆ ಈ ಕಪಿಲನ ಜನ್ಮದಿನೋತ್ಸವವನ್ನು ಆಚರಿಸುವುದು ಹೆಮ್ಮೆಯ ವಿಷಯ. ಕಪಿಲ್, ಎಲ್ರಿಗೂ ನಮಸ್ಕಾರ ಮಾಡಪ್ಪ. ಹೇ
ಕಪಿಲ್, ಕೇಕ್ ಕಟ್ ಮಾಡ ಬಾ. ಜೊತೆಗೆ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮನೂ ಇದೆ. We'll be right back.
ಪರ್ಸನಲ್ ಲೆಟರ್ ಬಂದಿದೆ, ತಗೊಳ್ಳಿ. ಏನು? ನನಗ್ ಪರ್ಸನಲ್ ಲೆಟ್ರೆ? ಏನೇ ಇದು? ತಮ್ಮ ಅಡ್ರೆಸ್ ಇಲ್ಲ. ತೆಗೆದ್ ನೋಡಿ, ಗೊತ್ತಾಗುತ್ತೆ. ವಿಜಯ್ ಕುಮಾರ್, ವಿಜಯ್ ಕುಮಾರ್. ನಮಸ್ಕಾರ ಸರ್, ಮನೆ ಕೂತ್ಕೊಳ್ಳಿ. ಕೂತ್ಕೊಳ್ಳಕ್ ಬಂದಿಲ್ಲ ರೀ, ಈ ಮದುವೆ ನಡೆಯಿಲ್ಲ ಅಂತ ಹೇಳಕ್ ಬಂದಿದ್ದೀನಿ. ಯಾಕೆ ಸರ್? ಆ ಅಸಖ್ಯ ಬೇರೆ ನನ್ನ ಬಾಯಿಂದ ಹೇಳ್ಬೇಕಾ? ತಗೊಳಿಕ್ ಆಗ್ದನ? ಗಟ್ಟಿಯಾಗಿ ಹೋದ್ರಿ, ನಿಮ್ ತಾಯಿನೂ ಕೇಳ ಆನಂದ ಪಡ್ಲಿ. ಪ್ರಿಯ ಮಿತ್ರರಾದ ಶ್ರೀಕಂಠಯ್ಯನವರೇ, ನೀವು ತುಂಬಾ ಬುದ್ಧಿವಂತರೆಂದು ತಿಳಿದುಕೊಂಡಿದ್ದೆ. ವ್ಯವಹಾರದಲ್ಲಿ ನೀವೇನೇನು ಪ್ರಯೋಜನವಿಲ್ಲ. ಮುಂದೆ ಹೋದ್ರೆ ಕುಲಾಶೋಸಿ ಹೆಣ್ಣೆ ತೆಗೆದುಕೊಂಡು ಬಾ, ಜಲಾಶೋಸಿ ನೀರು ತೆಗೆದುಕೊಂಡು ಬಾ ಎಂಬ ಗಾದೆಯೇ ಇದೆ. ಅದು ತಿಳಿಯದೆ ಹೋಗಿ ಹೋಗಿ ನಿಮ್ಮ ಮಗನಿಗೆ ಇಂಥ ಹೆಣ್ಣನ್ನು ತರುವುದೇ. ಆ ಹುಡುಗಿ ನಡತೆ ಕೆಟ್ಟವಳು. ಹೋದ್ರಿ ಮುಂದೆ ಎರಡು ಬಾರಿ. ಯಾಕ್ರಿ ನಾಲ್ಗೆ ಆಡ್ತಿಲ್ವಾ? ವಿಜಯ್, ಏನೋ ಅದು ಏನೋ ಅನಿಷ್ಟ ಕಣಮ್ಮ. ನಿಮ್ ಮಗಳಿಗೆ ಎರಡು ಬಾರಿ ಅಭಾಷಣ ಆಗಿದೆ ಅಂತ ಬರೆದಿದೆ. ಇದು ನೀವು ನಂಬ್ತೀರಾ ಸರ್? ನಂಬು ಹೊತ್ತಿಗೆ ಈ ಮದ್ವೆ ಆಗಲ್ಲ ಅಂತ ಹೇಳಿದ್ದು. ಸರ್, ಯಾವನ ಹೆಸರು ವಿಳಾಸ ಇಲ್ದಿರೋನು ಬರೆದಿರೋ ಕಾಗದಕ್ಕೆ ನೀವು ಬೆಲೆ ಕೊಡ್ತೀರಾ ಸರ್? ಅವನು ನಿಜವಾಗ್ಲೂ ಸತ್ಯವಂತನೇ ಆಗಿದ್ರೆ ಈ ಧೈರ್ಯವಾಗಿ ಸಿಗ್ನೇಚರ್ ಮಾಡ್ತಿದ್ದ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ರೀ. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ನನ್ನ ಸರೋಜ ಕಾಲೇಜ್ ಓದಿರ್ಬಹುದು, ಆದ್ರೆ ಆದ್ರೆ ಖಂಡಿತ ನಡತೆ ಕೆಟ್ಟವಳಲ್ಲ. ನಿಮ್ ಮಗಳನ್ನ ನೀವು ಹೊಗಳ್ದೇನ್ ಯಾರು ಹೊಗಳ್ತಾರೆ? ಶ್ರೀಕಂಠಯ್ಯನವರೇ, ಇದು ಒಂದು ಹೆಣ್ಣಿನ ಶೀಲದ ಪ್ರಶ್ನೆ, ಒಂದು ಕುಟುಂಬದ ಗೌರವದ ಪ್ರಶ್ನೆ. ನಡೀರಿ, ನಿಮಗ್ ಬೇಕಾದ ಡಾಕ್ಟರ್ ಹತ್ರ ಹೋಗೋಣ, ನಮ್ ಸರೋಜನ ಅವ್ರ ಪರೀಕ್ಷೆ ಮಾಡ್ಲಿ. ನಿಮ್ಮ ಅನುಮಾನ ನಿಜ ಆದ್ರೆ ನಿಮ್ ಕಾಲಿನ ಚಪ್ಪಲಿ ನಾನು ಹೊಡೀನಿ. ಆದ್ರೆ ಇಂಥ ಕೆಟ್ಟ ಹೆಸರು ಮಾತ್ರ ನಮ್ಮೇಲೆ ಹೊರಿಸ್ಬೇಡಿ. ಆ ಭಯ ನಿಮ್ಗಿದ್ದಿದ್ರೆ ಮದುವೆ ಮುಂಚೆ ಹೀಗೆ ಬಸ್ವಿ ಆಗಿ ಬಿಡ್ತಿದ್ರೇನ್ರಿ? ನಿಮ್ಮ ಹತ್ರ ಏನ್ರಿ ಮಾತು? ಶ್ರೀಕಂಠಯ್ಯನವರೇ, ನೀವು ಹಿರಿಯರು, ಪ್ರಪಂಚದ ಜ್ಞಾನ ಇರೋರು ಅಂತ ತಿಳ್ಕೊಂಡಿದ್ದೆ. ಅವ್ರ ಹತ್ರ ಏನ್ ಮಾತು? ರವಿ ಅಪ್ಪ, ಪೂರ್ವದಲ್ಲಿ ಹುಟ್ಟ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಬಹುದು, ಆದ್ರೆ ಸರೋಜ ನಾನ್ ಮಾತ್ರ ಕೈ ಬಿಡಲ್ಲಪ್ಪ. ನಿನ್ನ ತಲೆಗೆಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನ್ಗಲ್ಲಪ್ಪ, ನಿನ್ಗೆ. ಯಾವನ ಕುಲ ಗೋತ್ರ ಗೊತ್ತಿಲ್ಲದಿರೋನ್ ಕಾಗದ ಬರ್ದ ಅಂತ ಅದನ್ನ ನಂಬ್ಕೊಂಡು ಒಂದ್ ಹೆಣ್ಣನ್ ಬಾಳ್ನೆ ಹಾಳು ಮಾಡೋದ? ಸರೋಜ ಎಂತವಳು ಅಂತ ನನಗ್ ಚೆನ್ನಾಗ್ ಗೊತ್ತು. ಲೈ, ನನ್ನ ಮಾತ್ ಮೀರಿ ಮುಂದುವರೆದ್ರೆ ನನ್ನ ಮನೇಲಿ ನಿನ್ ಜಾಗ ಇಲ್ಲ. ಬೇಕಾಗಿಲ್ಲ, ನನ್ನ ಆಸ್ತಿ ನಿನ್ಗೊಂದ್ ಬಿಡಗಾಸು ಸಿಕ್ಕಲ್ಲ. ಆಸ್ತಿಗೋಸ್ಕರ ನಂಬಿರೋ ಹೆಣ್ಗೆ ದ್ರೋಹ ಮಾಡಲ್ಲ. ಇದೇ ಕಡೆ ಮಾತೇನು? ಹೌದು. ಹಾಗಾದ್ರೆ ಇವತ್ತೇ ನನ್ನ ನಿನ್ನ ಸಂಬಂಧ ಕಳೆದೋಯ್ತು. ನಿಂತ್ಕೊಳ್ಳಿ ಶ್ರೀಕಂಠಯ್ಯನವರೇ, ಈ ಮದ್ವೆ ನಿಂತೋದ್ರೂ ಪರವಾಗಿಲ್ಲ. ನನ್ನ ತಂಗಿ ಕಾರಣವಾಗಿ ನೀವು ತಂದೆ ಮಕ್ಕಳು ಬೇರೆ ಆಗೋದು ಬೇಕಾಗಿಲ್ಲ. ನಿಮ್ ಸಂಸಾರ ಒಡೆದು ನನ್ನ ತಂಗಿ ಸಂಸಾರ ನಿಲ್ಸೋ ಅವಶ್ಯಕತೆ ನನಗಿಲ್ಲ. ನೋಡಿ, ನಿಮ್ ಹಾಗೆ ನನಗೂ ಒಂದು ಕಾಗ ಬಂದಿದೆ. ಇದನ್ನ ತೋರಿಸಿ ನಿಮ್ ಮನಸ್ಸು ನೋಯಿಸಬಾರದು ಅಂತ ಜೇಬ್ನಲ್ಲ ಇಟ್ಕೊಂಡಿದ್ದೆ. ಓದಿ. ಏನು? ನನ್ನ ವಂಶ ಕೆಟ್ಟ ವಂಶನೇ. ನನ್ನ ಮಗ ರವಿ ನಡತೆ ಕೆಟ್ಟವನೆ. ಯಾವ ಧೂಳೆ ಮಗ ಬರ್ತಿದ್ದೆ ಕಾಗದ? ಸರೋಜನ್ ಬಗ್ಗೆ ಬರ್ದಿದ್ನಲ್ಲ, ಆ ಬಡ್ಡಿ ಮಗನೇ ಬರ್ದಿರ್ಬೇಕು. ಭಾವ ದೊಡ್ಡ ಮನುಷ್ಯರು ನಂಬ್ಲಿಲ್ಲ. ಆದ್ರೆ ನೀನು ರವಿ, ದೊಡ್ಡವ್ರಿಗಾಗೆಲ್ಲ ಮಾತಾಡ್ಬಾರ್ದಪ್ಪ. ಮಿಸ್ಟರ್ ವಿಜಯ್ ಕುಮಾರ್, ಸಾರಿ ಸರ್. ಐ ಆಮ್ ವೆರಿ ಸಾರಿ. ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಿಮ್ಮ ಮಗನ ಮುಂದೆ ನಾನು ಬಹಳ ಚಿಕ್ಕವನಾಗ್ಬಿಟ್ಟೆ. ಹಾಗನ್ಬೇಡಿ, ಏನೋ ಕೆಟ್ಟ ಗಣ. ಇನ್ಮೇಲೆಲ್ಲ ಒಳ್ಳೇದೇ. ಯಜಮಾನ್ರೆ, ವಾಲ್ಗ ಊದಿಸ್ಬಿಡಿ. ರಾಸ್ಕಲ್, ಶ್ರೀಕಂಠಯ್ಯನ ಕಾಗದ ಬರಿ ಅಂತ ಅಂದ್ರೆ ವಿಜಯ್ ಕುಮಾರ್ಗೂ ಯಾತಕ್ಕೆ ಬರ್ದೆ? ಎರಡು ಕಡೆಗೂ ಬೆಂಕಿ ಹಚ್ಚೋಣ ಅಂತ ನೋಡಿದೆ ಬಾಸ್. ನೀನ್ ಬೆಂಕಿ ಹಚ್ಚಿದ್ದು ನನ್ನ ಪ್ಲಾನೇ ಹಾಳು ಮಾಡ್ತು. ಸರಿ, ಗೆಟ್ ಔಟ್. ಏಯ್, ಮಜಾ ಮಾಡು. ಥ್ಯಾಂಕ್ ಯು ಬಾಸ್. ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡೋದಕ್ಕೆ ಹೋಗ್ಬೇಡ. ಆಯ್ತು ಬಾಸ್. ಗೋ ಗರ್ಲ್ಸ್. ಅಮ್ಮವ್ರೆ, ನಾನು ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ, ಬಾಗಿಲು ಹಾಕೊಳ್ಳಿ. ಸದ್ದು ನಡೆ ಒಳಗೆ. ಹ್ಮ್.
ಗಲಾಟೆ ಮಾಡಿದ್ರು ಕೊಂದು ಬಿಡ್ತೀನಿ. ಕೂಕು ಬೇಡ, ಕತ್ತರಿಸ್ಬಿಡ್ತೀನಿ. ಬೇಡಪ್ಪ, ನನ್ ಮಗಳ ಮದ್ವೆ ನಿಶ್ಚಯ ಆಗಿದೆ, ಒಡವೆಗಳನ್ನ ಕೇಳ್ಬೇಡ. ಏನು ಹಗಲೊತ್ತಿನಲ್ಲಿ ನಿಮ್ಮನ್ನ ನುಗ್ಗಿ ಕಳ್ತನ ಮಾಡಿದ್ರ? ಹೌದು ಸರ್, ನನ್ನ ತಂಗಿ ಮದುವೆಗೆ ಅಂತ ಕೂಡಿಟ್ಟ ಹಣ, ಒಡವೆ ಎಲ್ಲ ತಗೊಂಡೋಗಿದ್ದಾರೆ. ನೀವೇನು ಯೋಚನೆ ಮಾಡಿಬಿಡಿ ಸರ್, ಆದಷ್ಟು ಬೇಗ ಕಳ್ಳನ್ನ ಕಂಡು ಹಿಡಿತೀವಿ. ಥ್ಯಾಂಕ್ ಯು ಸರ್. ಸಾಲ್ರೆ ಯಾವ ಜನ್ಮದಲ್ಲಿ ಯಾರಿಗೇನು ಅನ್ಯಾಯ ಮಾಡಿದ್ನೋ, ಯಾರು ಹೊಟ್ಟೆ ಉರಿಸಿದ್ನೋ, ದೇವ್ರು ನನಗೆ ಎಂಥ ಸ್ಥಿತಿ ಕೊಟ್ಬಿಟ್ಟ. ಅಯ್ಯೋ, ನಡಿಬೇಕಾದ ಮದ್ವೆ ದುಡ್ಡಿಲ್ದೆ ನಿಂತು ಹೋಗ್ಬಿಟ್ರೆ ಎಷ್ಟು ಅವಮಾನ ಆಗುತ್ತೆ. ಅಮ್ಮ, ನಮ್ಮ ಹತ್ರ ನಮ್ಮ ಕಷ್ಟ ಕಡಿಮೆ ಆಗುತ್ತಾ? ನಮ್ಗುನು ದೇವರು ಹೇಗೋ ದಾರಿ ತೋರಿಸ್ತಾನೆ ಬಿಡಮ್ಮ. ದೇವ್ರ ಅವನ ಹೆಸರತ್ತು ಬೇಡ, ಅವನಿರೋದೇ ನಿಜವಾಗಿದ್ರೆ ನಿತ್ಯ ಪೂಜೆ ಮಾಡೋ ನಮಗೆ ಯಾಕಿಂತ ಅನ್ಯಾಯ ಮಾಡ್ತಿದ್ದ? ಆ ಚಂಡಾಳರು ಬಂದು ಇದ್ದ ಬದ್ದು ಒಡವೆಗಳನ್ನೆಲ್ಲ ದೋಚ್ಕೊಂಡು ಹೋದ್ರಲ್ಲ, ಆಗ ಆ ನಿನ್ ದೇವ್ರು ಏನ್ ಮಾಡ್ತಿದ್ದ? ಅಮ್ಮ, ನೀ ಸಂಕ್ತಲ್ಲಿ ಏನೇನೋ ಮಾತಾಡ್ತಿದ್ಯಾ. ಈಗಿನ ಕಾಲದಲ್ಲಿ ದೇವರು ಶಂಖ ಚಕ್ರ ಕಿರೀಟ ಇಟ್ಕೊಂಡು ಬರೋದಿಲ್ಲ ಅಮ್ಮ. ದೈವಂ ಮಾನಸ ರೂಪೇಣಾಮ್ ಅಂತಾರೆ, ಯಾವುದೋ ರೂಪದಲ್ಲಿ ಬರ್ತಾನೆ, ಯಾವ್ದಾದ್ರೂ ಒಂದು ರೀತಿಲಿ ಸಹಾಯ ಮಾಡೇ ಮಾಡ್ತಾನೆ. ನೀ ಧೈರ್ಯವಾಗಿರಮ್ಮ. ಎಕ್ಸ್ಕ್ಯೂಸ್ ಮೀ, ಮೇ ಐ ಗೆಟ್ ಇನ್? ಬನ್ನಿ. ಐ ಆಮ್ ನಂದಕುಮಾರ್ ಫ್ರಮ್ ಕ್ಯಾಲಿಫೋರ್ನಿಯಾ, ಫ್ರಮ್ ಈಜಿಪ್ಟ್, ಫ್ರಮ್ ಸೌತ್ ಅಮೆರಿಕಾ ಆ್ಯಂಡ್ ರಷ್ಯಾ ಆ್ಯಂಡ್ ಆಲ್ಸೋ ರಾಮಾಪುರ್. ಝೂ ನೋಡೋಕೆ ಬಂದ್ರ? ನಾವು ನಿಮ್ಮನ್ನೇ ನೋಡೋಕೆ ಬಂದೆ. ಉದ್ಯೋಗದಲ್ಲಿ ನೀವು ಎಷ್ಟು ನಿಸ್ಪೃಹರು, ಕರ್ತವ್ಯದಲ್ಲಿ ಅದೆಷ್ಟು ಶ್ರದ್ಧಾವಂತರು ಅನ್ನೋದನ್ನ ಊರೇ ಮೆಚ್ಕೊಂಡು ಕೊಂಡಾಡ್ತಿದೆ. ನೀವು ವನ್ಯಮೃಗಗಳ ವಂಶನೇ ಉದ್ಧಾರ ಮಾಡ್ತಾ ಇದ್ದ, ನಿಮಗೆ ನಿಮಗೆ ಆಸ್ಕರ್ ಅವಾರ್ಡ್ ಕೊಡಬೇಕು. ಆಸ್ಕರ್ ಅವಾರ್ಡ್ ಅದು ಸಿನಿಮಾದವ್ರು ಕೊಡೋದು. ಆ ಮಿಸ್ಟರ್ ವಿಜಯ್ ಕುಮಾರ್, ನಿಮಗೆ ಗೊತ್ತಾ, ಅಮೆರಿಕಾಗೆ ಆನೆ ಕೊಟ್ಟೆ, ಚೀನಾಕ್ಕೆ ಚಿಂಪಾಂಜಿ ಕೊಟ್ಟೆ, ನೈಜೀರಿಯಾಕ್ಕೆ ನರಿ ಕೊಟ್ಟೆ, ಲಕ್ಷದ್ವೀಪಕ್ಕೆ ಲವ್ ಬರ್ಸ್ ಕೊಟ್ಟೆ. ಎಲ್ಲ ಬರೀ ಪ್ರೆಸೆಂಟೇಷನ್ಸ್, ನನ್ನ ಸ್ನೇಹದ ಕಾಣಿಕೆ. ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ ವಿಶ್ವಾಸ ಬೆಳೆಸೋ ದಿಕ್ಕೆ. ತುಂಬಾ ಸಂತೋಷ. ಮೊನ್ನೆ ಅಮೆರಿಕಾದಿಂದ ಇಂಡಿಯಾಗೆ ರಿಟರ್ನ್ ಆಗುವಾಗ ಉತ್ಸಾಹದಲ್ಲಿ ಅವರಿಗೆ ಸಿಂಹ ಹುಲಿ ಚಿರತೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟೆ. ಈಗೇನ್ ಮಾಡ್ಲಿ? ಕಳಿಸಿ. ಅದೇ ಪ್ರಾಬ್ಲಮ್, ಕಾಡುಗಳೆಲ್ಲ ಅಭಯಾರಣ್ಯ ಆಗ್ಬಿಟ್ಟಿದೆ, ಅಲ್ಲಿ ಪ್ರಾಣಿಗಳನ್ನ ಹಿಡಿಯೋದು ತಪ್ಪಾಗುತ್ತೆ ಅಲ್ವೇ? ಹಾಗಂತ ನಾವು ಸುಮ್ಮನಿದ್ರೆ ಭಾರತೀಯರು ಸುಳ್ಳು ಬರುಕರು ಅಂತ ಹೊರದೇಶದವರು ತಿಳ್ಕೊತಾರೆ. ಅದಕ್ಕೆ ಅದಕ್ಕೆ ಜಾಸ್ತಿ ಬೇಡ, ಒಂದ್ ಹುಲಿ, ಒಂದ್ ಸಿಂಹ, ಒಂದ್ ಚಿರತೆ ನೀವು ಕೊಟ್ರೆ ಸಾಕು. ಮಿಸ್ಟರ್ ನಂದಕುಮಾರ್, ಇದು ಮೃಗಾಲಯ, ಜನಗಳು ನೋಡಕ್ಕೋಸ್ಕರ ಪ್ರಾಣಿಗಳು ಇಟ್ಟಿರೋದು. ಸುಮ್ಮನೆ ಕೊಡಬೇಡಿ, ನಿಮ್ಮ ವಿಶ್ವಾಸ ತೋರಿಸೋದಕ್ಕೆ ಪ್ರಾಣಿಗಳನ್ನ ಕೊಡಿ, ನನ್ನ ವಿಶ್ವಾಸ ತೋರಿಸೋದಕ್ಕೆ ಹಣ ಕೊಡ್ತೀನಿ. ಓ, ಲಂಚನಾ? ಚೀ 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 ಚೀ, ಸ್ನೇಹದ ಕಾಣಿಕೆಗೆ ಇಂಥ ಒಂದು ಕೆಟ್ಟ ಹೆಸರು ಇಡಬೇಡಿ. ಮಿಸ್ಟರ್ ನಂದಕುಮಾರ್, ಡೋಂಟ್ ವೇಸ್ಟ್ ಮೈ ಟೈಮ್, ತಾವಿನ ಹೊರಡ್ಬೋದು. ಮಿಸ್ಟರ್ ವಿಜಯ್ ಕುಮಾರ್, ನಿಮ್ಮ ತಂಗಿ ಮದುವೆ ಫಿಕ್ಸ್ ಆಗಿದೆ ಅಂತ ತಿಳಿಯಿತು. ಮದುವೆಗೋಸ್ಕರ ಕೂಡಿಟ್ಟಿದ್ದ ಹಣ, ಒಡವೆ ಎಲ್ಲ ಕಳ್ಳತನ ಆಯಿತು ಅಂತನೂ ತಿಳಿಯಿತು. ಅದಕ್ಕೋಸ್ಕರ ನಿಮಗೆ 100,000 ರೂಪಾಯಿ ಕೊಡ್ತೀನಿ. ಒಂದು ಹುಲಿ, ಒಂದು ಸಿಂಹ, ಒಂದು ಚಿರತೆ ಅಷ್ಟೇ. ನಿಮ್ಮ ತಂಗಿ ಮದುವೆ ಅದು ನಿಂತೋದ್ರೂ ಪರವಾಗಿಲ್ಲ, ಈ ಅನಿಷ್ಟ ಹಣದಿಂದ ಅಶುಭ ಕಾರ್ಯ ಮಾಡಬೇಕಾಗಿಲ್ಲ. ಪ್ಲೀಸ್ ಟೇಕ್ ಯುವರ್ ಮನಿ ಅಂಡ್ ಗೆಟ್ ಔಟ್. ಕೋಪ ಮಾಡ್ಕೋಬೇಡಿ, ಹೊರದೇಶದಲ್ಲಿ ಭಾರತ ದೇಶದ ಕೀರ್ತಿನ ಬೆಳೆಸಬೇಕು ಅಂತ ಬಂದೆ, ನಿಮ್ಮ ಸಹಕಾರ ಇಲ್ಲ, ಬೇಡ ಬಿಡಿ, ಬರ್ತೀನಿ. ಮಿಸ್ಟರ್ ವಿಜಯ್ ಕುಮಾರ್, ಐ ವಿಲ್ ಮೀಟ್ ಯು ಅಗೇನ್. ಮೇ ಐ ಕಮ್ ಇನ್ ಮಿಸ್ಟರ್ ವಿಜಯ್ ಕುಮಾರ್? ಪ್ಲೀಸ್ ಕಮ್ ಇನ್. ಬನ್ನಿ. ನಾನು ನಿಮ್ಮನ್ನು ನೋಡಬೇಕು ಅಂತ ಬಂದೆ, ಅವನ ಮಾತನ್ನು ಕೇಳಿದೆ, ನಿಮ್ಮ ಮಾತನ್ನು ಕೇಳಿದೆ,
ಈಗ ನಾನೊಂದು ಮಾತು ಹೇಳ್ತೀನಿ, ಅದನ್ನು ನೀವು ಕೇಳಲೇಬೇಕು. ಹೇಳಿ ಸರ್. ಹಣ ಇಲ್ಲ ಅನ್ನೋ ಕಾರಣದಿಂದ ಹೆಣ್ಮಗು ಮದುವೆ ನಿಂತೋಗ್ಬಾರ್ದು. ಈ ಶುಭ ಕಾರ್ಯಕ್ಕೆ ನಾನು ಹಣ ಕೊಡ್ತೀನಿ. ಬೇಡಿ ಸರ್, ದಯವಿಟ್ಟು ಬೇಡಿ. ನಾನು ನಿಮಗೆ ದಾನ ಅಂತ ಕೊಡ್ತಾ ಇಲ್ಲ, ಸಾಲ ಅಂತ ಕೊಡ್ತಾ ಇದ್ದೀನಿ. ನಿಮ್ಗೆ ಅನುಕೂಲ ಆದ ಕೊಟ್ಬಿಡಿ. ನಿಮ್ಗೆ ಯಾವ ರೀತಿ ಸಂಬಂಧನೂ ಇಲ್ದಿರೋ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಋಣದ ಭಾರನ ಹೊರಿಸ್ಬೇಡಿ ಸರ್. ಯಾಕಾಗಂತೀರಿ? ಎಲ್ಲ ಸಂಬಂಧಕ್ಕಿಂತ ಶ್ರೇಷ್ಠವಾದ್ದು ಸ್ನೇಹ ಸಂಬಂಧ ಅಲ್ವೇ? ನನ್ನ ಎರಡನೇ ಮಗ ಬದುಕಿದ್ದಿದ್ರೆ ನಿಮ್ಮ ಹಾಗೆ ಇರ್ತಿದ್ನೋ ಏನೋ. ನಿಮ್ಮನ್ನ ಕಣ್ತು ನೋಡದೆ ಇದ್ರು ಮಾತಿನ ದನಿ ಆಡೋ ರೀತಿ ಕೇಳ್ದಾಗ್ಲಿಲ್ಲ, ಅವಂದೇ ಕ್ಯಾಪಿಗೆ ಬರುತ್ತೆ. ನಾನು ಯಾವ ಸ್ವಾರ್ಥನೂ ಇಲ್ಲದೆ ನಿಮ್ಗೆ ಹಣ ಕೊಡ್ತಾ ಇದ್ದೀನಿ, ನಿಮಗೂ ಯಾವ ಸ್ವಾರ್ಥನೂ ಇಲ್ಲ. ದಯವಿಟ್ಟು ನನ್ನ ಮಾತು ಒಪ್ಕೊಳ್ಳಿ ಪ್ಲೀಸ್. ಮಿಸ್ ವಿಜಯಕುಮಾರ್, ನನ್ನ ಮಾತು ಒಪ್ಕೊಳ್ಳಿ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಹಲೋ. ಹಲೋ. ಏನಮ್ಮ ನಿನ್ನ ಹೆಸರು? ಉಷಾ. ಉಷಾ, ನಡೀರಿ. ಮುನ್ನ ಕೇಳ್ತಾ ಇದ್ದೆ. ಓ ನಮಸ್ಕಾರ ಚಿಪ್ಪ. ಅಲ್ಲ ಅಳಿಯಂದ್ರಿಗೆ ನಾವು ಲೇಟು, ರಿಟೈರ್ಡು, ಅದಕ್ಕೇನೆ ಮಗಳು ಅಡ್ವಾನ್ಸ್ ಬಂದ್ಬಿಟ್ಟಿದ್ದಾಳೆ. ನೀವಿಲ್ಲೇರಿ, ನಾವು ನೋಡ್ಕೋತೀವಿ. ಇಲ್ಲೇ ಬಾರೆ ಕೂತ್ಕೋ. ಬಿಳೊಬ್ಳು. ನಮಸ್ಕಾರ. ನಮಸ್ಕಾರ ಗುರು. ಇವತ್ ನಮ್ ಸಾಹೇಬನ್ ತಂಗಿ ಮದ್ವೆ ಅಲ್ವಾ? ಚಿರೋಟಿ ಊಟ ಮಾಡಿ ಬಹಳ ದಿನ ಆಗೈತೆ, ಸಖತ್ತ ಹೊಡೆಯವಾಗೂ ಹೋಗಿ. ಹಲ್ಕ ನನ್ನ ಮಗನೇ, ನಮ್ಮನ್ನ ಈ ಕೆಲ್ಸಕ್ಕೆ ಹಚ್ಚಿದಾನೆ, ಅವನ್ ತಂಗಿ ಮದ್ವೆಗೆ ನಾವ್ ಹೋಗದ? ನನ್ನೇನ್ ಮುನಿ ಅನ್ಕೊಂಡ್ಯ? ನಾಚಿಕೆ ಆಗದಿಲ್ಲ ನಿನ್ಗೆ? ನಮಸ್ಕಾರ ಸರ್. ಬನ್ನಿ ಬನ್ನಿ. ನಮಸ್ಕಾರ. ಓ ನಮಸ್ಕಾರ. ನಮಸ್ಕಾರ. ಓ ನರ್ಸಿಂಗ್ರ ನಮಸ್ಕಾರ, ಬನ್ನಿ. ಲಗ್ನ ಟೈಮ್ ಸರಿಯಾಗಿ ಬಂದ್ಬಿಟ್ಟವನಿ. ನನ್ನ ಕ್ಷಮಿಸು ಭೈರವ, ಈ ಗಲಾಟಿಲಿ ನಿನ್ನ ಮರ್ತ್ಬಿಟ್ಟೆ. ಅಂತೂ ನೀನ್ ಮರೀಲಿಲ್ವಲ್ಲ, ಬಾ. ಸರೋಜ ನೋಡು, ಭೈರವ ನಿನ್ನ ಮದುವೆ ನೋಡಕ್ ಬಂದಿದ್ದಾನೆ. ನಮ್ ಭೈರವನಿಗೆ ಮುಟ್ಸಿ ಮುಟ್ಟಪ್ಪ. ತಗೊಂಡೋಗಿ. ನಿಶ್ಚಿತಾರ್ಥಕ್ಕೆ ಶ್ವಾನ, ಲಗ್ನಕ್ಕೆ ಅಶ್ವ, ಇನ್ ಬೇರೆ ಕಾರ್ಯಕ್ರಮಗಳಿಗೆ ಎಲ್ಲಾ ಪ್ರಾಣಿಗಳು ಬಂದ್ಬಿಡ್ತೋ ಏನೋ. ಯಾಕೆ ಅಂದ್ರೆ ಕ್ಯೂರೇಟರ್ ತಂಗಿ ಮದ್ವೆ ನೋಡು, ಬರೀ ಪ್ರಾಣಿಗಳೇ. ಸುಮ್ನಿರ್ರಿ, ನಿನಗೆ ಹೇಳ್ತೀನಲ್ಲ. ಹಾ ನೋಡಿ, ನಿಮಗ್ ಕಣ್ ಕಾಣಲ್ಲ. Thank you.
ನಮ್ ಜೂಗೊಂದು ಚಿರತೆ ಸಿಕ್ಕದಂಗ ಆಯ್ತು. ತಗೊಂಡೋಗ್ ಫೋನ್ ಹಾಕು. ಏಯ್ ಬನ್ನಿರಲಿ ಎಲ್ಲಿಬೇಡಿ. ತಗೊಂಡಿರಲಿ. ಈ ಹಾವು ಕಚ್ಚಿದ್ರೆ ಪ್ರಾಣ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? 3 ನಿಮಿಷ ಸಾಬ್. ಗುಡ್. ಜನಿ, ಈ 2 ಬಾಕ್ಸ್ನಲ್ಲಿ ಸ್ವೀಟ್ ಇದೆ. ಈ ಖಾಲಿ ಬಾಕ್ಸ್ನಲ್ಲಿ ಹಾವನಾಕಿ ಈ 3 ಬಾಕ್ಸನ್ನು ಪ್ರೆಸೆಂಟೇಷನ್ ಗಿಫ್ಟ್ ಅಂತ ಬೇರೆಯವರ ಹೆಸರಿನಲ್ಲಿ ಕ್ಯೂರೇಟೆಡ್ ಟೇಬಲ್ ಮೇಲೆ ಇಟ್ಟಿರ್ಬೇಕು. ಗೊತ್ತಾಯ್ತಾ? ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ವೆರಿ ಗುಡ್. ಎಲ್ಲಾದ್ರಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ಯಾ? ನೋಡಿದ್ಯ ಮನೆಯ ನಿನ್ ಮೊಮ್ಮಗಳು ಎಷ್ಟೊಂದು ನಂಬರ್ ತಗೊಂಡಿದ್ದಾಳೆ ಅಂತ? ಎಲ್ಲ ನಿಮ್ ದಯಾಬುದ್ಧಿ. ಏ ಕೃಷ್ಣ, ಬರಲಿ. ಏನ್ ಸಾಹೇಬ್ರೆ? ಹೋಗಿ 1 ಕೆಜಿ ಮೈಸೂರು ಪಾಕ್ ತಗೊಂಬ. ಆಗ್ಲೇ ನಿಮಗೆ 3 ಪ್ಯಾಕೆಟ್ ಸಿಹಿ ಬಂದಿತ್ತು ಸಾಹೇಬ್ರೆ, ನಿಮ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನೋಡಿದ್ಯ ಮನೆಯ ನಮ್ ಲಕ್ಷ್ಮಿ ಎಷ್ಟು ಲಕ್ಕಿ ಅಂತ, ಸ್ವೀಟ್ಸ್ ಅಂದ ತಕ್ಷಣ ಪಾರ್ಸಲ್ ಬಂದ್ಬಿಟ್ಟಿದೆ. ನೆಂತವ್ರ ಮನದಲ್ಲಿ ಅಂದಂಗೆ ನಿಮ್ ಮನ್ಸುನು ಸಿಹಿ ಸಿಹಿ ತಿಂಡಿನೂ ಬಂದ್ಬಿಟ್ಟೈತೆ. ನೋಡಿದ್ಯ ಲಕ್ಷ್ಮಿ, ಸ್ವೀಟ್ಸ್ ಎಲ್ಲ ನಿನ್ಗೋಸ್ಕರ ಬಂದ್ಬಿಟ್ಟಿದೆ. ನಾರಾಯಣ ಮೈಸೂರು, ಯುವರ್ ಬೆಸ್ಟ್ ಫ್ರೆಂಡ್ ನಾಗರಾಜ್. ವೆಂಕಟೇಶ ಕಾಂಟ್ರಾಕ್ಟ್. ಓ, ನಮ್ ಕಾಂಟ್ರಾಕ್ಟ್. ಯಾಕೆ ಮನೆಯ ಮಗು ತಾನೆ ಬಿಸಿಲು ಬಿಡು. ಬಿಚ್ಚಮ್ಮ ಇದು ನೀನ್ ಬಿಚ್ಚು ನೋಡು, ಆಮೇಲೆ ಸ್ಟಾಫ್ ಗೆ ಲಂಚ್ ಬಿಡು. ಗಾಬರಿ ಆಗ್ಬೇಡ, ಹುಷಾರಾಗೋಳೆ. ಸಾಹೇಬರು ಸಮಯದಲ್ಲಿ ಬುದ್ಧಿ ಉಪಯೋಗಿಸು, ವಿಷನ ತೆಗೆದು ಬಿಟ್ರು. ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳೋರೆ. ಒಳಗೋಳೆ, ಹೋಗಿ ನೋಡವ. ಲಕ್ಷ್ಮಿ, 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 ಚೆನ್ನಾಗಿದ್ಯಮ್ಮ? ಅಯ್ಯೋ ದೇವ್ರೆ, ನನ್ ಲಕ್ಷ್ಮಿಗೆ ಎಂತ ಕಷ್ಟ ಕೊಟ್ಟಿಯಲ್ಲಪ್ಪ. ದೇವ್ರ ದೊಡ್ಡನಮ್ಮ, ಆ ಕಂದ ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ಲೋ ಏನೋ, ನನಗ್ ಬಂದ್ ಮೃತ್ಯುನ ತನ್ನ ಮೇಲೆ ಹಾಕೊಂಡಿದ್ದಾಳೆ. ಲಕ್ಷ್ಮಿ, ಲಕ್ಷ್ಮಿ, ಅಯ್ಯೋ ಹೇಳ್ಬೇಡಮ್ಮ. ಮುನಿಯ, ಆ ಸ್ವೀಟ್ಸ್ ಬಾಕ್ಸ್ಗಳನ್ನ ಯಾರು ಕಳಿಸಿದ್ರು ಅಂತ ನಿನ್ಗೇನಾದ್ರೂ ಗೊತ್ತಾ? ಅದ್ರ ಮ್ಯಾಗೆ ಬರ್ದಿತ್ತಲ್ಲ ಸಾಹೇಬ್ರೆ. ಇಂಥ ಸ್ವೀಟ್ಸ್ ಕೊಡೋರು ಯಾರು ನಿಜವಾದ ಹೆಸರು ಬರೆಯಲ್ಲ. ಹಂಗಾರೆ ನಿಮ್ ಪ್ರಾಣಕ್ಕೆ ಅಪಾಯ ಆಗ್ಲಿ ಅಂತ ಕಳ್ಸೋನೆ ಬಡ್ಡಿ ಮಗ. ಅಂತ ಶತ್ರು ಯಾರಪ್ಪ ನನಗೆ? ಡ್ಯಾಡಿ, ಎಲ್ಲಿ ಯಾವಾಗ ಬಂದ್ರು ಇರೋದೇ ಇಲ್ಲಪ್ಪ, ಎಲ್ಲಿ ಹೋಗ್ತಾರೋ ಏನೋ. ವಿಜಯ್ ಕುಮಾರ್ ಯಾ ನೋಡಿ, ರೇಖಾಗ ಆಕ್ಸಿಡೆಂಟ್ ಆಗಿ ನಾನು ತಬ್ಬಿದ್ದು ಹೋಗ್ಬಿಟ್ಟಿದ್ದಾಳೆ. ಆಕ್ಸಿಡೆಂಟ್ ಎಲ್ಲಿ? ಅದೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ನಲ್ಲಿ. ತಾವ್ಯಾರು ಮಾತಾಡೋದು? ನಾನು ಅವಳ ಫ್ರೆಂಡ್. ರೇಖಾ, 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 ಈ ತರ ಹುಡುಗಾಟ ಎಲ್ಲ ನನಗಿಷ್ಟ ಇಲ್ಲ.
ಬೋನ್ಯೂಸ್. ಏನ್ ಬಾಸ್? ಅಮೆರಿಕಾದಿಂದ ಹಂಟಿಂಗ್ ಚೀಟಾ ಬಾಂಬೆ ಏರ್ಪೋರ್ಟ್ ಬಂದಿದೆಯಂತೆ. ಕೇಜ್ ದೊಡ್ಡದು ಅಂತ ಏರ್ಲೈನ್ಸ್ನವರು ಬೆಂಗಳೂರು ತನಕ ತಗೊಂಡೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾರಂತೆ. ಅದಕ್ಕೆ ಕ್ಯೂರೇಟರ್ ಬಾಂಬೆಯಿಂದ ಮೈಸೂರು ಝೂಗೆ ತರೋದಿಕ್ಕೆ ಲಾರಿನ ಏರ್ಪಾಡ್ ಮಾಡಿದಾನಂತೆ. ಅದನ್ನ ಹೇಳೋಕೆ ಬಂದ್ವಿ ಬಾಸ್. ಆ ಚೀಟಾ ಝೂಗ್ ಸೇರಕ್ ಮುಂಚೆ ನಮ್ ಬಂಗ್ಲೆ ಸೇರ್ಬೇಕು, ಅಲ್ಲೇ ಕ್ಯೂರೇಟರ್ ನಾ ಮುಗಿಸ್ಬೇಕು. ಅಮೆರಿಕಾ ಚೀಟಾ ನನ್ನ ಬಂಗ್ಲೆಗೆ ಬರುತ್ತೆ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ, ಇಲ್ಲ ಅಂತ ಹೇಳೋದಕ್ಕೆ ಬಂದಿದ್ರಲ್ಲ. ಜೂನ್ ಅಲ್ಲಿ ಅವನ್ ಏನು ಮಾಡಕ್ ಆಗ್ಲಿಲ್ಲ, ರೋಡ್ ನಲ್ಲಿ ಸಿಕ್ಕದ ಅವನ ಕಥೆನ ಮುಗಿಸದ್ ಬಿಟ್ಟು ಅವನ ಕೈನಲ್ಲಿ ಸೊಂಟ ಮುಚ್ಕೊಂಡು ಬಂದಿದ್ದಾರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಬಾಸ್, ನೀವು ಅವನ ಬರೀ ಕ್ಯೂರೇಟರ್ ಅಂತ ತಿಳ್ಕೊಂಡಿದ್ರ? ಅವನು ಕರಾಟೆ ಎಕ್ಸ್ಪರ್ಟ್. ಶಟ್ ಅಪ್ ಅಂಡ್ ಗೆಟ್ ಔಟ್. ಇದೆ ಸರ್ ಅಮೆರಿಕಾದಿಂದ ಬಂದ ಹಂಟಿಂಗ್ ಚೀಟಾಸ್ ಮ್ಯಾಥ್ಯೂನ್ ಸಿವಿಲಿ. ಮಿಸ್ಟರ್ ವಿಜಯ್ ಕುಮಾರ್, ಈ ಹಂಟಿಂಗ್ ಚೀಟಾ ನೀವು ಬಾಂಬೆಯಿಂದ ಮೈಸೂರು ಟ್ರಾನ್ಸ್ಪೋರ್ಟ್ ಮಾಡೋ ಯಾರೋ ಅಟ್ಯಾಕ್ ಮಾಡಿರು ಅಂತ ಹೇಳಿತ್ತು, ಇದ್ರ ಬಗ್ಗೆ ನಿಮ್ ಕಾಮೆಂಟ್ಸ್? ಇದ್ದೇ ಇದೆಯಲ್ಲ ಅನಿಮಲ್ ಸ್ಮಗ್ಲಿಂಗ್ ಅಂತ, ಯಾರೋ ಟ್ರೈ ಮಾಡಿದ್ರು, ಬಟ್ ಗಾಡ್ ಇಸ್ ಗ್ರೇಟ್, ಐ ಬ್ರಾಟ್ ದ ಅನಿಮಲ್ಸ್ ಬ್ಯಾಕ್. ನಿಮ್ ಜೀವಕ್ಕೆ ಅಪಾಯ ತರೋಂತ ಇಂಥ ಸಾಹಸದ ಕೆಲಸ ಮಾಡೋದಕ್ಕೆ ಇನ್ಸ್ಪಿರೇಷನ್ ಯಾವುದು ಸರ್? ಇನ್ಸ್ಪಿರೇಷನ್ ಅಲ್ಲ, ಅದು ಕರ್ತವ್ಯ. ಐ ಸಿ. ನೀವು ಮೊದ್ಲಿಂದ ಪ್ರಾಣಿ ಪ್ರಿಯರ? ನಾನು ಪ್ರಾಣಿ ಪ್ರಿಯನಾಗಿದ್ದಕ್ಕೆ ಕ್ಯೂರೇಟರ್ ಆದೆ, ಇಲ್ದಾರೆ ಬಸ್ ಕಂಡಕ್ಟರ್ ಆಗ್ತಿದ್ದೆ. ನೀವು ತುಂಬಾ ತಮಾಷೆ ಮಾತಾಡ್ತೀರಾ. ನಿಮ್ ಸಾಹಸಕ್ಕೆ ಮೆಚ್ಚಿ ನಾವು ಪ್ರೆಸ್ನವ್ರ ಪರವಾಗಿ ಈ ಗಾರ್ಲೆಂಡ್ ಹಾಕ್ತಿದ್ದೀವಿ. ಥ್ಯಾಂಕ್ ಯು.
ಬಾಸ್, ಆ ಬೆಕ್ಕೆ ಕಾಗಾಡ್ತಿದೆ. ಆಕ್ರೋಶ ವೈಲ್ಡ್ ಆಗಿದೆ. ನಾನ್ ಕಂಡಿಡಿದ ಪೌಷ್ಟಿ ಪ್ರಭಾವ ಜನಿ ಬಾಸ್, ಬೆಕ್ಕು ಯಾವ ರೀತಿ ಬೋನ್ನ ಹೊಡ್ಕೊಂಡು ಈಚೆಗ್ ಬಂತು ಅದೇ ರೀತಿ ಎಲ್ಲ ಪ್ರಾಣಿಗಳು ಝೂನಿಂದ ಹೊರಗೆ ಬರಬೇಕು. ಆಗ ಸರ್ಕಾರನೇ ಗುಂಡಿಟ್ಟು ಕೊಲ್ಲುತ್ತೆ. ನಾನ್ ಕೇಳಿದ್ದು ಒಂದು ಸಿಂಹ, ಒಂದು ಹುಲಿ, ಒಂದು ಚಿರತೆ ಕೊಡಲ್ಲ ಅಂದ. ಈ ರೀತಿ ಎಲ್ಲ ಆದ್ಮೇಲೆ ಕಾನೂನು ಏನ್ ಮಾಡುತ್ತೆ ಗೊತ್ತಾ? ಅವನ್ನೇ ಒಳಗಾಕುತ್ತೆ. ಜಾನಿ ಬಾಸ್, ಝೂಗ್ ಬರೋ ಕಾರ್ಪೊರೇಷನ್ ವಾಟರ್ ಪೈಪ್ ನ ಕಟ್ ಮಾಡು. ಯಾಕೆ ಬಾಸ್? ಅದನ್ನೆಲ್ಲ ಕೇಳ್ಬೇಡ, ಮುಂದೊಂದು ನಾನ್ ನೋಡ್ಕೋತೀನಿ. ಗೊತ್ತಾಯ್ತಾ? ಆಗ್ಲಿ ಬಾಸ್, ಗೋ. ಲೇ ದಡಿಯಾ, ಇನ್ ಒಂದ್ ಹನಿ ನೀರು ಟ್ಯಾಂಕಿಗೆ ಹೋಗೋದಿಲ್ಲ. ಕೆಂಪ, ಎಲ್ಲ ಕೆಲ್ಸನು ಮುಗಿಸ್ಕೊಂಡೆ ಮನೆಗೆ ಹೋಗ್ಬೇಕು. ಆಯ್ತಣ್ಣ. ಏನಾಯ್ತು ಸಾಹೇಬ್ರೆ? ಸಾಹೇಬ್ರೆ, ಹೊರಗಡೆಯಿಂದ ಬರೋ ನೆಲ್ಲಿ ನೀರಿನ ಪೈಪು ಕಟ್ಟಾಗ್ಬಿಟ್ಟೈತೆ, ಟ್ಯಾಂಕು ಖಾಲಿ ಆಗೈತೆ, ಪ್ರಾಣಿಗಳಿಗೆ ಕುಡಿಯಕ್ ನೀರಿಲ್ಲ, ಏನ್ ಮಾಡೋದು? ಇವತ್ ಭಾನುವಾರ ಬೇರೆ, ವಾಟರ್ ಸಪ್ಲೈನವ್ರಿಗೆ ಫೋನ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ನಮ್ ಬೋರ್ವೆಲ್ ವಾಟರ್ ಆಗಿದೆ, ಚೆನ್ನಾಗೈತೆ, ಆದ್ರೆ ನೀರ್ ಬಹಳ ಕಮ್ಮಿ ಬರ್ತೈತೆ ಸಾಹೇಬ್ರೆ, ಅರ್ಧ ಟ್ಯಾಂಕ್ ಆಗ್ಬೋದು. ಸರಿ, ಅದನ್ನ ಪ್ರಾಣಿಗಳಿಗೆ ಸಪ್ಲೈ ಮಾಡಿಸ್ಬಿಡಿ. ಸಾರ್ವಜನಿಕರಿಗೆ ಕುಡಿಯೋ ನೀರು ಸಿಗೋದಿಲ್ಲ ಅಂತ ಬೋರ್ಡ್ ಬರೆಸಿ ಎಂಟ್ರೆನ್ಸ್ ಅಲ್ಲಿ ಹಾಕ್ಸ್ಬಿಡು. ಬೋರ್ವೆಲ್ ಮೋಟರ್ ಆನ್ ಮಾಡ್ದ? ಸ್ಟಾರ್ಟ್ ಮಾಡಿದಣ್ಣ. ಎಲ್ಲಾ ಪ್ರಾಣಿಗಳು ಮನೆಗೂ ನೀರ್ ಬಿಡ್ಬೇಕು, ನಡಿ. ಹಾ, ಬೇಗ ಬಾ, ಒಂದೊಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ಬೇಕು. ಯಾರ ನೋಡ್ದಿಯಾ? ನಡಿಯ ಅನಿಲ್, ಸುಮಾ, ಐಸ್ ಕ್ರೀಮ್ ಕೊಡ್ತೀನಿ ಬನ್ನಿ, ನೀರ್ ಕುಡಿಬೇಡಿ. ಅನಿಲ್ ಕಾರ ಬಬ್ಲಿ, ಯಾಕೆ ನಿಂತ್ಬಿಟ್ಟೆ? ಓ, ನೀರ್ ಕುಡಿತಿದ್ಯಾ? ಕುಡಿ ಕುಡಿ. ಸಾಹೇಬ್ರ ಜೊತೆಲಿ ಕುದುರೆ ಮೇಲೆ ಕೂತ್ಕೊಂಡು ಸವಾರಿ ಹೋಗೋಣ. ನನಗೆ ಇಷ್ಟೊಂದು ಭಯ ಆಗಿತ್ತಲ್ಲಪ್ಪ. ಅವ ನೀ ಇಲ್ಲೇ ಕುಂತಿರು, ಪ್ರಾಣಿಗಳಿಗೆ ನೀರ್ ಬಿಟ್ಬಿಟ್ಟು ಬರ್ತೀನಿ,
ಆಮೇಲೆ ಮನೆಗೆ ಹೋಗುವ. ಹೋಗು. ಅಲ್ಲಿ ನೋಡಿ ಅವನ ಮಚ್ಚ ಬಿಟ್ಟೋಗವನೆ. ತಗೋ ಗುರು, ಇನ್ನೊಂದ್ ಮಿಲಿಗಾಯ್ತದೆ. ಏನ್ ಚಿನ್ನ, ಒಂಟಿ ಕುತ್ಕೊಂಡಿದೀಯಲ್ಲ, ಮುಖ ಒಂಥರ ಆಯ್ತಲ್ಲ. ಓಹೋ, ಹಿಂದಿನ ನೆನಪಾಗಿರ್ಬೇಕಲ್ವಾ, ಏನ್ ಮಾಡೋಕ್ಕಾಗತ್ತೆ, ಉಪ್ಪು ಖಾರ ತಿಂದ ಜೀವ, ಅದು ಅಲ್ಲದೆ ಒಂಟಿ ಜೀವ. ಯಾಕೆ ಚಿನ್ನ ಹಾಗೆ ನೋಡ್ತಿದ್ಯಾ? ಇಷ್ಟೊಂದು ಆವೇಶ ಶಕ್ತಿ ಬಂದಿರಬೇಕು ಅಂದ್ರೆ ಕಾರಣ ಏನು? ಈ ತರ ಕೇಸ್ ಹ್ಯಾಂಡಲ್ ಮಾಡ್ತಾರ ನಾನು ಇದೇ ಫಸ್ಟ್ ಟೈಮ್. ನನಗೂ ಏನು ಅಂತ ಅರ್ಥ ಆಗ್ತಿಲ್ಲ. ಹಾಗೂ ಬ್ಲಡ್ ಟೆಸ್ಟ್ ಕಳಿಸಿದ್ದೀನಿ, ರಿಪೋರ್ಟ್ ಬಂದ ಮೇಲೆ ಏನು ಅಂತ ಗೊತ್ತಾಗೋದು. ಅಲ್ಲಿ ತನಕ ಏನು ಹೇಳಕ್ಕಾಗಲ್ಲ. ಹಾ
ಬಬ್ಲಿ. ಹಲೋ ವಿಜಯ್ ಕುಮಾರ್, ಏನ ಪ್ರಾಣಿಗಳು ಹುಚ್ಚುಚ್ಚಾಗಾಡ್ತವ್ಯಾ? ಏನ್ ಹೇಳ್ತಾ ಇದೀಯ ನೀನು? ಸರಿ, ನಾನು ಈಗಲೇ ಬಂದೆ. ಈ ಬಾಟ್ಲಲ್ಲಿ ಇರೋದೇನು ಗೊತ್ತಿಲ್ಲ ಸಾಹೇಬ್ರಿ. ರಾಸ್ಕಲ್, ಮಧ್ಯಾಹ್ನ ಈ ಟ್ಯಾಂಕ್ ಮೇಲೆ ಇದ್ದಿದ್ದು ನೀನೇ ತಾನೆ? ಟ್ಯಾಂಕ್ ಮೇಲ ನಾನಾ? ಇಲ್ವಲ್ಲ. ಶಡ, ಸುಳ್ಳು ಹೇಳ್ಬೇಡ. ನೀ ಟ್ಯಾಂಕ್ ಮೇಲೆ ಹತ್ತಿದ್ದ ನಾನೇ ನೋಡಿದ್ದೀನಿ. ನನ್ನ ನೋಡಿದ್ರ? ನಿನ್ನ ಹತ್ರ ಮಾತಾಡಿದ್ದೀನಿ. ನನ್ನ ಜೊತೆಲಿ ಮಾತಾಡಿದ್ರ? ಸಾಹೇಬ್ರೆ, ಇಲ್ಲಿಗೆ ಬಂದು ಟ್ಯಾಂಕಿಗೆ ನೀರು ಬಿಟ್ಟಿದ್ದೇನೋ ನಿಜ, ಆದ್ರೆ ಮೇಲೆ ಹತ್ತಲಿಲ್ಲ. ಓಹೋ, ನೀನು ಹತ್ತದೆ ನಿನ್ನ ಭೂತ ಹತ್ತಿತ್ತ ಮೇಲೆ? ಮತ್ತೆ ನನ್ನ ನೋಡೋರೆ, ನನ್ನ ಜೊತೆಲಿ ಮಾತಾಡೋರೆ ಅಂದಮೇಲೆ ಸಾಹೇಬ್ರೆ ಅವನೇ ಇರಬೇಕು. ಯಾರು? ನಮ್ಮಣ್ಣ ನಂದ್ ಕುಮಾರ. ಅವನು ಇಲ್ಲಿಗೆ ಬಂದಿದ್ದು ನೋಡ್ದ್ಯ? ಇಲ್ಲ ಸಾಹೇಬ್ರೆ, ನೀವು ನನ್ನನ್ನೇ ನೋಡಿ ನನ್ನ ಜೊತೆಲೇ ಮಾತಾಡಿದ್ದೀನಿ ಅಂದಮೇಲೆ ಆ ಪಾಪಿದೆ ಏನೋ ಕೈವಾಡ ಇರಬೇಕು. ಈ ಬಾಟ್ಲಲ್ಲಿ ಏನಿದೆ ಅಂತ ತಕ್ಷಣ ಟೆಸ್ಟ್ ಮಾಡ್ಕೊಡಿ. ಓಕೆ. ನರ್ಸಿಂಗ್ ರಾಯರು ಇನ್ಸ್ಪೆಕ್ಟರ್, ಏನಾಯ್ತು? ಅವ್ರು ಸಾಕಿದ ನಾಯಿ ಅವ್ರನ್ನೇ ಸಾಯಿಸ್ಬಿಡ್ತು. ಇಟ್ ಕಂಟೈನ್ಸ್ ICP ಹೈಡ್ರೋಕ್ಲೋರಿನ್. ICP ಹೈಡ್ರೋಕ್ಲೋರಿನ್? ಎಸ್. ಐಸಿ ಮಿಸ್ಟರ್ ವಿಜಯ್ ಕುಮಾರ್, ಲ್ಯಾಬ್ ರಿಪೋರ್ಟ್ ಪ್ರಕಾರ ನೀವು ತಂದುಕೊಟ್ಟ ಬಾಟ್ಲಲ್ಲಿ ICP ಹೈಡ್ರೋಕ್ಲೋರಿನ್ ಸೇರಿದೆ. ಇನ್ನೊಂದು ವಿಚಿತ್ರ ಏನಂದ್ರೆ ಇವ್ರ ಮಗಳು ಶಾಂತಾ ಬ್ಲಡ್ಡಲ್ಲಿ ಕೂಡ ಅದೇ ಕಂಟೆಂಟ್ ಇದೆ. ಆ ನರ್ಸಿಂಗ್ ರಾಯ್ ಸಾಯಿಸ್ತಲ್ಲ ನಾಯಿ, ಅದ್ರ ಬ್ಲಡ್ಡಲ್ಲಿ ಕೂಡ ಅದೇ ಕಂಟೆಂಟ್ ಇದೆ. ಡಾಕ್ಟರ್, ನಮ್ ಝೂನೇ ಹಾಳು ಮಾಡಬೇಕು ಅಂತ ಯಾರೋ ಮಾಡಿರೋ ಕೆಲಸ ಇದು. ಶಾಂತಾನು ಇದನ್ನೇ ಕುಡಿದಿರ್ಬೇಕು, ನರಸಿಂಗರಾಯರ ನಾಯಿ ಕೂಡ ಇದನ್ನೇ ಕುಡಿದಿರ್ಬೇಕು. ಝೂ ಪ್ರಾಣಿಗಳೆಲ್ಲ ಕುಡಿದ್ಬಿಟ್ರೆ ಫೆರೋಷಿಯಸ್ ಆಗ್ಬಿಡುತ್ತೆ. ಡಾಕ್ಟರ್, ಈಗಾಗಲೇ ಆಗ್ಬಿಟ್ಟಿವೆ, ಇದಕ್ಕೇನ ರೆಮಿಡಿ ಇದೆಯಾ?
ಟ್ರಾಂಕ್ಯುಲರ್ ಯೂಸ್ ಮಾಡಿ ಮತ್ತೆ ಬರ್ಸಿ. ಥ್ಯಾಂಕ್ ಯು ಡಾಕ್ಟರ್. ಬಾಮುನಿಯ ಶೂಟ್ ಮಾಡಿ. ಎಸ್, ಇಟ್ಸ್ ಟೂ ಡೇಂಜರಸ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಝೂ ಕ್ಯೂರೇಟರ್ ವಿಜಯ್ ಕುಮಾರ್ ಅಂತ. ಎಸ್, ಏನಾಗಬೇಕಾಗಿತ್ತು ಸರ್? ತಪ್ಪಿಸ್ಕೊಂಡು ಸಿಟ್ಟಿಗೆ ನುಗ್ಗಿರೋ ಪ್ರಾಣಿಗಳನ್ನ ಕಂಡಲ್ಲಿ ಗುಂಡಿಟ್ಕೊಳ್ಳಿ ಅಂತ ಆರ್ಡರ್ ಕೊಟ್ಟಿದ್ದೀರಂತೆ. ಎಸ್. ದಯವಿಟ್ಟು ಆರ್ಡರ್ನ ವಾಪಸ್ ತಗೊಳ್ಳಿ ಸರ್. ಮಿಸ್ಟರ್, ಏನು ಹೇಳ್ತಾ ಇದ್ದೀರಾ ಸರ್? ಇವು ಕಾಡಿಂದ ಬಂದಿರೋ ಪ್ರಾಣಿಗಳಲ್ಲ ಸರ್, ನಮ್ಮ ಝೂಯಿಂದ ತಪ್ಪಿಸ್ಕೊಂಡಿರೋ ಪ್ರಾಣಿಗಳು. ವಾಟ್, ಝೂ ಪ್ರಾಣಿಗಳೇ? ಹಾಂ. ಹ್ಯಾಕ್ ತಪ್ಪಿಸ್ಕೊಂಡ್ವು ಸರ್? ಇದರಲ್ಲಿ ಯಾರ್ದೋ ಕೈವಾಡ ಇದೆ, ಅದೆಲ್ಲ ಆಮೇಲೆ ಹೇಳ್ತೀನಿ. ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ಆರ್ಡರ್ ಸರ್. ಬಟ್ ಸ್ಟಿಲ್ ದೇ ಆರ್ ಡೇಂಜರಸ್. ಪಬ್ಲಿಕ್ಗೆ ತೊಂದರೆ ಆದರೆ ಐ ಆಮ್ ಹೆಲ್ಡ್ ರೆಸ್ಪಾನ್ಸಿಬಲ್. ನೋನೋ ಸರ್, ಅವುಗಳು ರೇರ್ ಅನಿಮಲ್ಸು, ಅಪರೂಪದ ಪ್ರಾಣಿಗಳು ಸರ್. ಅವುಗಳನ್ನ ಕಾಪಾಡೋದು ನಮ್ಮ ಕರ್ತವ್ಯ ಸರ್. ಈ ಟ್ರಾಂಕ್ವಲೈಸರ್ನ ಯೂಸ್ ಮಾಡಿ ಅವುಗಳು ಮತ್ತೆ ಬರೋ ಹಾಗೆ ಮಾಡಿ, ನಾನು ಕ್ಯಾಪ್ಚರ್ ಮಾಡ್ತೀನಿ ಸರ್. ಮಿಸ್ಟರ್ ವಿಜಯ್ ಕುಮಾರ್, ನಿಮ್ಮ ಪ್ರಯತ್ನ ತುಂಬ ಡೇಂಜರಸ್, ಪ್ರಾಣಕ್ಕೆ ಅಪಾಯ. ಸರ್, ನಾನು ಪ್ರಾಣಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಸರ್. ನನ್ನ ಪ್ರಾಣನಾದರೂ ಒತ್ತೆ ಇಟ್ಟು ಅವುಗಳನ್ನ ಕ್ಯಾಪ್ಚರ್ ಮಾಡ್ತೀನಿ ಸರ್. ಪ್ಲೀಸ್ ಸರ್, ನನ್ನ ಮಾತಲ್ಲಿ ನಂಬಿಕೊಡಿ. ಪ್ಲೀಸ್ ಗಿವ್ ಮಿ ಎ ಚಾನ್ಸ್ ಸರ್. ಪ್ಲೀಸ್ ಸರ್. ಆಲ್ ರೈಟ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಆಫೀಸರ್ಗೆಲ್ಲ ಇನ್ಫಾರ್ಮೇಶನ್ ಕಳಿಸ್ಬಿಡಿ, ಪ್ರಾಣಿಗಳು ಮಾತ್ರ ಕೊಲ್ಲೋದು ಬೇಡ ಅಂತ. ಓಕೆ, ಥ್ಯಾಂಕ್ ಯು. ಕಮ್ ಆನ್. ಇದೊಂದು ವಿಶೇಷ ಪ್ರಕಟಣೆ. ಮೃಗಾಲಯದಿಂದ ತಪ್ಪಿಸಿಕೊಂಡು ಹೋದ ಪ್ರಾಣಿಗಳನ್ನು ಹಿಡಿಯಲು ಸರ್ವ ಪ್ರಯತ್ನಗಳನ್ನು ಮಾಡಲಾಗಿದೆ. ಇದುವರೆಗೂ ಯಾವ ಪ್ರಾಣಹಾನಿಯೂ ಆಗಿಲ್ಲವೆಂದು
ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಊರೇ ಝೂ ಆಗ್ಬಿಟ್ಟಿದೆಯಂತೆ, ಝೂನಲ್ಲಿರೋ ಪ್ರಾಣಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದೆಯಂತೆ. ನಾವು ಈ ಮನೇಲಿ ಇದ್ಕೊಂಡು ಬೋನ್ ನಲ್ಲಿರೋ ಹಾಗಾಗಿದೆಯಲ್ಲ ನನಗೆ. ಅಯ್ಯೋ, ಹಿಂದ್ಗಡೆ ಬಾಗಿಲು ಹಾಕಿದ್ದಾನೆ? ಹಾಕಿದ್ದೀನಿ. ಮೇಲ್ಗಡೆ ಬಾಗಿಲು ಎಲ್ಲ ಹಾಕಿದ್ದೀನಿ. ಬಡ್ಕೊಂಡೆ ನಿನಗೆ ಚಿಕ್ಕದಾಗಿ ಪುಟ್ಟದಾಗಿ ಒಂದು ಮನೆ ಕಟ್ಕೊಳ್ಳೋಣ ಅಂತ, ಇಲ್ಲ ದೊಡ್ಡದಾಗಿರ್ಬೇಕು ಅಂತ. ಈಗ ಯಾವ ಬಾಗಿಲು ಹಾಕಿದ್ಯೋ ಯಾವ ಬಾಗಿಲು ತೆಗೆದಿದ್ಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಾನು ಮೇಲ್ಗಡೆ ಮುಚ್ಕೊಂಡ್ಬರ್ತೀನಿ, ನೀನು ಕೆಳಗಡೆ ಮುಚ್ಕೊಂಡು ಬಾ. ಪ್ರಾಣಾಪಾಯ ಪ್ರಾಣಿಗಳಿಂದ ಅಂತ ಹೇಳ್ಬಿಟ್ಟು ಆ ಕಾಲ ಬಂದ್ಬಿಡ್ತೋ ಏನೋ ಗೊತ್ತಾಗ್ತಾ ಇಲ್ವಲ್ಲ. ರಾಘವೇಂದ್ರ, ನಂಜುಂಡೇಶ್ವರ, ಚಾಮುಂಡಾಂಬಿಕೆ, ಮೂಕಾಂಬಿಕೆ, ಮೊದಲ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಅಯ್ಯೋ ಜೀಸಸ್ ಕ್ರೈಸ್ಟ್, ಅಯ್ಯೋ ಅಲ್ಲಾಹು ಅಕ್ಬರ್, ಸ್ವಾಮಿಯೇ ಶರಣಮಯ್ಯಪ್ಪ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ವಲ್ಲ. ವಸಂತಿ ಬೇಗ ಬರೇ, ನೀನ್ ನನ್ನ ಹತ್ರ ಇದ್ರೆ ಯಾವಾಗ್ಲೂ ಧೈರ್ಯ ಇರುತ್ತೆ. ಗೊತ್ತು, ಪ್ರಪಂಚದಲ್ಲಿ ಏನೇ ಕಳ್ಕೊಂಡ್ರು ಪುನಃ ಪಡ್ಕೋಬಹುದು. ಉದಾಹರಣೆಗೆ ನೀನೇ ಹೋದ್ರು ನಾನು ಇನ್ನೊಬ್ಳನ್ನ ಕಟ್ಕೋಬಹುದು, ಅವಳು ನನ್ನ ಹೆಂಡತಿ ಆಗ್ಬಹುದು. ಆದ್ರೆ ನನ್ನ ಪ್ರಾಣಾನೇ ಹೋಗ್ಬಿಟ್ರೆ ಪುನಃ ಸಿಗುತ್ತೇನೆ ಇನ್ನೊಬ್ಳ ಹೆಂಡತಿ? ನಮ್ ರೇಖಾ ಇನ್ನು ಮನೆಗೆ ಬಂದಿಲ್ಲ. ರೇಖಾ ಇನ್ನು ಮನೆಗೆ ಬರ್ಲಿಲ್ವಾ? ಏನ್ ಮಾಡೋದೀಗ
ನೋಡು ಒಂದ್ ಕೆಲಸ ಮಾಡು, ನಾನು ಮೆತ್ತಗೆ ಬಾಗಿಲು ತೆಗಿತೀನಿ, ನೀನ್ ಬೇಗ ಹೋಗಿ ನನ್ನ ಕಾರಲ್ಲಿ ರೇಖಾನ ಕರ್ಕೊಂಡ್ ಬಂದ್ಬಿಡು. ಅಯ್ಯಯ್ಯೋ ನಂಗ್ ಭಯ, ನಾನ್ ಹೋಗಲಪ್ಪ, ನೀವೇ ಹೋಗಿ. ಒಂದ್ ಕೆಲಸ ಮಾಡ, ನಾನು ಹೋಗೋದ್ ಬೇಡ, ನೀನು ಹೋಗೋದ್ ಬೇಡ. ಈಗ ರೇಖಾ ಯಾರು ನೋಡಕ್ ಹೋಗಿರೋದು? ನಮ್ ಭಾವಿ ಅಳಿ ನೋಡಕಲ್ವೇ, ಅವನೇ ನೋಡ್ಕೋತಾನೆ ಬಿಡು. ಕ್ಯೂರೇಟರ್ ವಿಜಯ್ ಕುಮಾರ್ ಅವರು ತಪ್ಪಿಸಿಕೊಂಡ ಪ್ರಾಣಿಗಳನ್ನು ಜೀವಸಹಿತ ಹಿಡಿಯಲು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡುತ್ತಿದ್ದಾರೆ. ಸಿಸ್ಟರ್, ಸಿಸ್ಟರ್, ಕಿಟಕಿ ಬಾಗಿಲೆಲ್ಲ ಮುಚ್ಕೊಳ್ಳಿ. ಯಾಕೆ? ಝೂಯಿಂದ ಪ್ರಾಣಿಗಳೆಲ್ಲ ತಪ್ಪಿಸ್ಕೊಂಡು ಪ್ಯಾಟೆಗೆ ಬರ್ತಾ ಇವೆ. ಎಲ್ಲೂ ಕಾಣ್ತಿಲ್ವಲ್ಲ. ರೇಡಿಯೋ ನ್ಯೂಸ್ ಕೇಳ್ದೆ, ನಿಮ್ಮನ್ನ ನೋಡ್ಬೇಕು ಅನಿಸ್ತು, ಬಂದೆ.
ವರದಿಯ ಪ್ರಕಾರ ಕ್ಯೂರೇಟರ್ ವಿಜಯ್ ಕುಮಾರ್ ಮತ್ತು ತಂಡದವರು ಬಹು ಸಾಹಸದಿಂದ ಮೃಗಾಲಯದಿಂದ ತಪ್ಪಿಸಿಕೊಂಡಿದ್ದ ಪ್ರಾಣಿಗಳನ್ನು ಸೆರೆ ಹಿಡಿದಿದ್ದಾರೆ. ಹಿಡೀಲಿ, ನಾನು ಸುಮ್ಮನೆ ಇಲ್ಲ ಅನ್ನಿಸ್ಬಿಡ್ತೀನಿ. ಎಲ್ಲ ಕನೆಕ್ಷನ್ ಕೊಟ್ಟಾಯ್ತಾ? ಆಯ್ತು ಬಾಸ್. ಮೇನ್ ಬಿಲ್ಡಿಂಗು ಎಲ್ಲ ಕಡೆ ಆಯ್ತು ಬಾಸ್. ಇನ್ ಬೆಂಕಿ ಇಡೋದು ಒಂದೇ ಬಾಕಿ. ಲಾರಿನ ತಗೊಂಡೋಗಿ ಖಾಲಿ ಇರೋ ಬೋನ್ ಹತ್ರ ನಿಲ್ಸು, ಬೇಕಾಗ್ತೀನಿ. ಸರಿ ಅಣ್ಣ. ಶಿವ, ಪ್ರಾಣಿಗಳನ್ನ ಬೋನ್ ಬಿಡಕ್ ಮುಂಚೆ ನೀರಿನ ತೊಟ್ಟಿನೆಲ್ಲ ಶುದ್ಧ ಮಾಡ್ಬೇಕು. ಆಮೇಲೆ ಟ್ಯಾಂಕ್ನ ಕ್ಲೀನ್ ಮಾಡ್ಬೇಕು. ಏನಿಲ್ಲ ಬೆಂಕಿ. ಯಾವನು ಬಾಂಬ್ ಬಿಟ್ಟವನೆ? ಐ, ಎಲ್ಲ ಕನೆಕ್ಷನ್ ಕಿತ್ತಾಕ. ಹೌದು ಮುನಿಯ, ನಾನೇ ಕಣೋ. ಲೇ ಮುನಿಯ, ಬೀಗ ಹಾಕಿಸ್ಬೇಡ ಕಣೋ, ಬಾಗಿಲು ತೆಗೆಸೋ. ಬಾಗಿಲು ತೆಗಿಬೇಕಾ? ನಿನಗೆ ನರಕದ ಬಾಗಿಲೇ ತೆಗೆಯೋದು. ಮೃಗಾಲಯಕ್ಕೆ ಬಾಂಬ್ ಇಡಕ್ ಬಂದಿಯಲ್ಲ, ನಿನ್ಗೆ ಸುಮ್ಕೆ ಬಿಡ್ತಾರ? ಒತ್ತಾರೆ ಹೊತ್ತಿಗೆ ಊರ್ ಜನರೆಲ್ಲ ಬಂದು ಕ್ಯಾಕರ್ಸ್ ಉಗಿಬೇಕು ನಿನ್ ಮುಖಕ್ಕೆ, ಥೂ ಅಂತ. ಲೇ ಮುನಿಯ, ನಾನಿನ್ ಅಣ್ಣ ಕಣೋ, ನಾವಿಬ್ರು ಒಂದೇ ತಾಯಿ ಮಕ್ಳು ಕಣೋ. ನನಗೆ ಅನ್ಯಾಯ ಮಾಡಿದ್ರೆ ಸ್ವರ್ಗದಲ್ಲಿರೋ ನಮ್ಮಮ್ಮ ಶಾಪ ಕೊಟ್ಬಿಡ್ತಾಳೆ ಕಣೋ. ನಮ್ಮಮ್ಮ ದ್ಯಾವ್ರು ಕಣೋ. ಇವತ್ತು ನೀನ್ ಮಾಡಿರೋ ಪಾಪಕ್ಕೆ ನಿನ್ನ ಹೊರಗಡೆ ಬಿಟ್ರೆ ಅಮ್ಮ ನನಗೆ ಶಾಪ ಕೊಟ್ಬಿಡ್ತಾಳೆ ಕಣೋ. ಲೇ ಮುನಿಯ, ಈಗ ನೀನು ನನಗೆ ಸಹಾಯ ಮಾಡಿದ್ರೆ ಎಷ್ಟು ಬೇಕಾದರೂ ಹಣ ಕೊಡ್ತೀನೋ? ಎಷ್ಟು ಕೊಡ್ತೀಯ? 1,00,000 ಕೊಡ್ತೀನಿ. 1,00,000? ಬೇಕಾದ್ರೆ ನನ್ನ ಆಸ್ತಿಲಿ ಅರ್ಧ ಪಾಲು ಕೊಡ್ತೀನೋ? ಆಸ್ತಿಲಿ ಪಾಲು ಕೊಡ್ತೀಯ? ಥೂ, ನಿನ್ ಮುಖದ ಬೆಂಕಿ ಹಾಕ. ಇಷ್ಟು ದಿವಸ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ದೆ. ಏಯ್, ನಂತರನೇ ವೇಷ ಹಾಕೊಂಬಂದು ಪ್ರಾಣಿಗಳು ಕುಡಿಯೋ ನೀರಿಗೆ ವಿಷ ಬೆರೆಸಿ ಮೃಗಾಲಯನೇ ಹಾಳು ಮಾಡಕ್ ನೋಡಿದ್ಯಲ್ಲ, ನಾನ ಬಿಡ್ತೀನಿ. ಲೇ ಮುನಿಯ, ನನ್ ಪಾಪಿ, ದ್ರೋಹಿ, ಕೊಲಗಾರ, ನನ್ ತಪ್ಪನ್ನ ನಾನು ಒಪ್ಕೋತೀನಿ ಕಣೋ. ದಯವಿಟ್ಟು ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ ಕಣ, ನನ್ನ ಬಿಟ್ಬಿಡು. ಅಣ್ಣಯ್ಯ, ನಿನ್ ಮೊಸಳೆ ಕಣ್ಣೀರಿಗೆ ಮರಳಾಗ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇದು ಕಲಿಗಾಲ, ಇವತ್ ಮಾಡಿದ ತಪ್ಪಿಗೆ ಇವತ್ತೇ ಶಿಕ್ಷೆ ಅನುಭವಿಸ್ಬೇಕು. ಮಾಡಿದ್ದುಣ್ಣು ಮಾರಾಯ ಅಂತ ಬೆಳಗ್ನವ್ರಿಗೂ ಇಲ್ಲೇ ಬಿದ್ದರು. ಏಯ್ ಬಂದ್ರ ಮುನಿಯ, 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 ಏನಯ್ಯ? ದುಡ್ಡು ಕೊಡ್ತೀನಿ ಬೇಕಾದ. ಮೃಗಾಲಯಕ್ಕೆ ಬಾಂಬ್ ಇಡಕ್ ಬಂದಿಯಲ್ಲ, ನಿಮ್ಗೆ ಸುಮ್ಕೆ ಬಿಡ್ತಾರ? ಒತ್ತಾರೆ ಹೊತ್ತಿಗೆ ಊರ್ ಜನರೆಲ್ಲ ಬಂದು ಕ್ಯಾಕರ್ ಸುಗಿಬೇಕು ನಿನ್ ಮುಖಕ್ಕೆ, ಥೂ ಅಂತ. ಪ್ರಜ್ಞೆ ಬರೋವರೆಗೂ ಏನು ಹೇಳೋಕ್ಕಾಗಲ್ಲ. Thank you.
ನೀವು ಕೂಡಾಕಿದ್ರಲ್ಲ ಆ ಮನುಷ್ಯ ಬೋನ್ ಎಲ್ಲ ಮುರಿದಾಕ್ತಾವನೆ. ಪ್ರಾಣಿಗಳನ್ನ ಕ್ರೂರ ಪ್ರಾಣಿ ಅಂತೀವಿ, ಆದರೆ ಎಲ್ರಿಗಿಂತ ಕ್ರೂರ ಮನುಷ್ಯ ಪ್ರಾಣಿ. ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಹಿಂಜರಿಯದಂತ ಕ್ರೂರ ಪ್ರಾಣಿ ಮನುಷ್ಯ ಪ್ರಾಣಿ. ಸಾಹೇಬ್ರೆ, ಸತ್ಯವಾದ ಮಾತು.